We stop for the red light in the signal. Don't stop for this red button. Subscribe to the channel and hit the bell icon and enjoy watching the videos. ಸುಗುಣನಿಗೆ ಶೋಭಾನವೆನ್ನಿರೆ ತ್ರಿವಿಕ್ರಮರಾಯನಿಗೆ ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದನೇನು ಫಲವಿಲ್ಲ ಜ್ವಲಿಸುವ ಗೋಪದಿ ಶಾಪವ ಕೊಡುವರು ಲಲನೆಗನಿವರು ಪೊಲೀಸುವರೇ ಶೋಭಾನಿ. ನಾವಿನ್ನು 17ನೇ ಶ್ಲೋಕವನ್ನು ಅನುಸಂಧಾನ ಮಾಡ್ತಾ ಇದ್ದೀವಿ. ಹಿಮಾಲಯದಲ್ಲಿ ಕುರಿತು ಹಿಮಾಲಯದಲ್ಲಿ ಕುಳಿತು ಅಖಂಡ ತಪಶ್ಚರ್ಯೆಯನ್ನು ಆಚರಿಸುತ್ತಿರುವಂತಹ ರುದ್ರದೇವರು ಕೋಪಾಗ್ನಿಯಿಂದ ಮನ್ಮಥನನ್ನ ಸುಟ್ಟು ಹಾಕಿದ. ಮನ್ಮಥ ಅವನ ಯೋಗ್ಯತೆ ಅತಿದೊಡ್ಡದು. ಕಾರಣ ಇಷ್ಟೇ, ಮನುಷ್ಯ ಮಾನದ ಪ್ರತಿ ದೇವರಾಶಿಗಳಿಗೂ ಮನ್ಮಥನ ಅಸ್ತಿತ್ವ ದೊಡ್ಡ ಸೋಪಾನ. ಅಂಥವನನ್ನು ತಂಪಾದ ಹಿಮಾಲಯದಲ್ಲಿ ಕುತ್ಕೊಂಡು ಯಾವುದೂ ವಿಚಾರ ಮಾಡದಂಗೆ ಕೋಪದಿಂದ ಸುಟ್ಟು ಹಾಕಿಬಿಟ್ಟ ರುದ್ರ. ಅಂದ ಮೇಲೆ ಕೋಪ ಎಷ್ಟೇ ಹೇ ಮನ್ಯೋ ವಿಧ್ವಜ್ರ ಸಾಯಕ ಸಾವೋಜ ಪುಷ್ಯದ ವಿಶ್ವಾಮಾನಸಕ ಸಾಖ್ಯ ಪದಾ ಸಮಾರ್ಯಂತ್ವಯ ಆಯುಧ ಸಹಸ್ಕೃತೇನ ಸಹಸ ಸಹಸ್ವತ ಮನ್ಯುರಿಂದ್ರೋ ಮನ್ಯುರೇವಾಸ ದೇವೋ ಮನ್ಯುರು ಹೋತ ಮನೋಣೋ ಅದೆಷ್ಟು ದೊಡ್ಡ ಕೋಪ ಇರ್ಬೋದು. ಇಂಥವರನ್ನ ಒರೆಸಿಕೊಂಡು ಯಾವ ಕಾಲಕ್ಕೆ ಏನ್ ಬೇಕಾದ್ರೂ ಸುಟ್ಟು ಹಾಕ್ಬಿಡ್ಬೋದು. ಬೆಂಕಿಪಟ್ಟಣ ಬೇಕಿಲ್ಲ, ಗ್ಯಾಸ್ ಹಂಡೆ ಬೇಕಿಲ್ಲ, ಬಹಳ ಸುಲಭ ನೋಡಿ. ವರದಕ್ಷಿಣೆ ಕೊಟ್ಟಿಲ್ಲ ಅಂತ ಸಿಲಿಂಡರ್ ಬರ್ಸ್ಟ್ ಮಾಡಿಬಿಡ್ತಾರೆ, ರಾತ್ರಿ ಬೆಂಕಿ ಹಚ್ಚಿಬಿಡ್ತಾರೆ, ಇದೆಲ್ಲ ಪೊಲೀಸ್ ಕಂಪ್ಲೇಂಟ್ ಆಗುವಂತದ್ದು. ಆದ್ರೆ ರುದ್ರನ ಕೋಪಾಗ್ನಿ ಅದು ಯಾವುದೋ ಇಲ್ಲಿ ಕಣ್ಣಿಂದ ಬಂದು ಬೀಳೋದಲ್ಲ, ಮೂರನೇ ಕಣ್ಣಿಂದ, ಅದಕ್ಕೆ ಯಾವ ಕಂಪ್ಲೇಂಟು ಪ್ರಶ್ನೆನೇ ಇಲ್ಲ. ಹಾಗಾಗಿ ಯಾವ ಕೇಸು ಇವನ ಮೇಲೆ ಹಾಕಕ್ಕಾಗೋದೇ ಇಲ್ಲ. ಅದರಿಂದ ಇಂಥವನ್ ಕಟ್ಕೊಂಡು ನಾನೇನ್ ಮಾಡಲಿ ಅಲ್ವಾ, ಅದರಿಂದ ಇದು ಸಾಧ್ಯವಿಲ್ಲದ ಮಾತು. ಆದರೆ ಹಿಮಾಲಯ ಪರ್ವತದಲ್ಲಿ ಕುಳಿತಂತಹ ಶ್ರೀಮನ್ ನಾರಾಯಣ ಯಮಧರ್ಮನಿಗೆ ಇಬ್ಬರು ಪುತ್ರರಾದರು, ಮಕ್ಕಳಾದರು. ಒಬ್ಬರ ಹೆಸರು ನರ ಅಂತ ಹೇಳಿ, ಮತ್ತೊಬ್ಬರ ಹೆಸರು ನಾರಾಯಣ. ಘಂಟಾಕರ್ಣ ಪಿಶಾಚಿಯು ಅಲ್ಲಿ ವಾಸ ಮಾಡುವಂತೆ ದಾರಿ. ಆ ನರನಾರಾಯಣರು ಅವನಿಗೇನು ವರ ಕೇಳಿಕೊಂಡಿರ್ತಾನೆ ಅಂದರೆ, ಶ್ರೀಮನ್ ನಾರಾಯಣನಿಂದಲೇ ನಾನು ಹತನಾಗಬೇಕು. ಆದರೆ ನಾರಾಯಣ ತಪಸ್ಸು ಮಾಡ್ತಾ 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 ನನ್ನೊಡನೆ ಯುದ್ಧ ಮಾಡಬೇಕು, ಇದು ಅವನ ವರ. ಇದು ಹೇಗೆ ಸಾಧ್ಯ ಆಗುತ್ತೆ? ಸಾಧ್ಯ ಆಗಲಿಕ್ಕೆ ಹೇಗೆ ಸಾಧ್ಯತೆ ಇದೆ? ತಪಶ್ಚರ್ಯನೂ ಮಾಡಬೇಕು, ಯುದ್ಧನೂ ಮಾಡಬೇಕು, ಏಕಕಾಲದಲ್ಲಿ ಎರಡು ಆಗೋಕ್ಕೆ ಸಾಧ್ಯವೇ ಇಲ್ಲ ಎಂದು ಅವನು ಭಾವಿಸಿಕೊಂಡಿದ್ದ. ಓಮ್ನಿಪೊಟೆಂಟ್, ಓಮ್ನಿಪ್ರೆಸೆನ್ಸ್, ಓಮ್ನಿಸೆನ್ಸ್, ಎಳ್ಳು ಮೊನೆಗೆ ಮುಳ್ಳು ಕೊನೆಗೆ ಪುಳ್ಳು ಬಿಡದೆ ಒಳಗು ಹೊರಗು ಎಲ್ಲ ಠಾವಿ ನಲ್ಲು ಲಕುವಿ ನಲ್ಲನಿದ್ದಾನೆ ಚಿಂತ್ಯಾಕ ಚಿಂತ್ಯಾಕ ಮಾಡದಿತ್ತಿ ಚಿನ್ಮಯನಿದ್ದಾನೆ ಚಿಂತಾರತ್ತಾನೆಂಬೋ ಅನಂತನಿದ್ದಾನೆ ಅನಂತನಿದ್ದಾನೆ. ಈ ವಿಷಯ ಅಷ್ಟು ನಿಮಗೆ ಗೊತ್ತಿಲ್ಲ. ಯಮಧರ್ಮನ ಉದರದಲ್ಲಿ ಎರಡು ಮಕ್ಕಳ ಅವತಾರವಾಯಿತು. ನರ ಒಂದು ಅವತಾರ, ನಾರಾಯಣ ಅವತಾರ. ಇವರಿಬ್ಬರು ಅಣ್ಣ ತಮ್ಮಂದಿರು, ಇಬ್ಬರು ಮಹಾವಿಷ್ಣುವೆ. ಇವರಿಬ್ಬರು
ಹಿಮಾಲಯ ಪರ್ವತಕ್ಕೆ ಬಂದ. ಬಂದು ನಾರಾಯಣ ತಪಶ್ಚರ್ಯ ಕೂತ್ಕೊಂಡಾಗ ನರ ಯುದ್ಧ ಮಾಡ್ತಾ ಇದ್ದ. ನರ ತಪಶ್ಚರ್ಯೆ ಕೂತ್ಕೊಂಡಾಗ ನಾರಾಯಣ ಯುದ್ಧ ಮಾಡ್ತಾ ಇದ್ದ. ಅದೆಷ್ಟು ಸಾವಿರ ವರ್ಷಗಳ ಕಾಲ ಯುದ್ಧವಾಯಿತು, ಅಷ್ಟೋ ಸಾವಿರ ವರ್ಷಗಳ ಕಾಲ ನಾರಾಯಣ ಉಪಾಸನೆ ಮಾಡ್ತಾ ಮಾಡ್ತಾ, ಜಪ ಮಾಡ್ತಾ ಮಾಡ್ತಾ, ತಪಸ್ಸು ಮಾಡ್ತಾ 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 ನನ್ನೊಡನೆ ಯುದ್ಧ ಮಾಡಬೇಕು ಅಂತ ಕೇಳಿದ್ದ. ಆದರೆ ಇಬ್ಬರದು ಒಂದೇ ಮುಖ, ಒಂದೇ ಭಾವ, ಏನು ವ್ಯತ್ಯಾಸವೇ ಇಲ್ಲ. ಹಾಗಂತ ಕೆಲವು ಸಲ ಸಯಾಮೀಸ್ ಅಂದರೆ ಅವಳಿ ಜವಳಿ ಕೊಟ್ಟಿದ್ದಾರೆ, ಅವಾಗೂ ಇವನು ಅವಳಿ ಜವಳಿ ಅಂತ ಅನುಮಾನ ಪಡಬಹುದು. ಇಲ್ಲಿ ಅನುಮಾನಕ್ಕೆ ಆಸ್ಪದವೇನ ಕಾರಣ ಏನಂದರೆ ಅವಳಿ ಜವಳಿಯಲ್ಲಿ ಇರ್ತಕ್ಕಂಥ ಆತ್ಮಗಳು ಬೇರೆ 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 ಬೇರೆ. ಆದರೆ ಇಲ್ಲಿ ಪರಮಾತ್ಮನು ಎರಡೂ ಅಂದರೆ ಕನ್ನಡಿಯ ಎರಡು ಕನ್ನಡಿಯಲ್ಲಿ ಒಬ್ಬ ವ್ಯಕ್ತಿ ನೋಡಿದಂತೆ ಈ ಅವತಾರ. ಇಂತಹ ತಪಶ್ಚರ್ಯೆಗೆ ನಾರಾಯಣ ಕೂತ್ಕೊಂಡಾಗ ಬ್ರಹ್ಮ, ಮೇನಕ, ತಿಲೋತ್ತಮ ಇತ್ಯಾದಿ ಅಪ್ಸರಾಸ್ತ್ರೀಯರನ್ನು ಇಂದ್ರ ಕಳಿಸ್ತಾನೆ. ಯಾಕೆ ಇದು ಬಾರಿ ಬಾರಿಗೂ ತನ್ನ ಸೀಟು ಎಲ್ಲ ಅಲಗಾಡು ಹೋಗುತ್ತೋ, ಇವ್ರು ತಪಶ್ಚರ್ಯೆ ಮಾಡಿ 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 ಅಸುರರು ಒಂದು ಹಂತ ತಪಸ್ಸು ಮುಕ್ತಾಯವಾದೊಡನೆ ಮೊದಲು ಮಾಡ್ತಿದ್ದೆ ಬಂದು ಸೀಟನ್ನು ಕಬಳಿಸೋ ಕೆಲಸ. ಇದು ಅವನಿಗೆ ಪರಿಪಾಠ ಆಗಿಬಿಟ್ಟಿದೆ ಇಂದ್ರನಿಗೆ. ಆದರೆ ಆ ಭಯದಿಂದ ಯಾರು ತಪಸ್ಸಿಗೆ ಕೂತ್ಕೊಂಡ್ರು ಆ ಸೀಟು ಅಲ್ಲಾಡಿ ಹೋಗುತ್ತೆ ಅನ್ನೋ ಭಯ ಇಂದ್ರನಿಗೆ ಸದಾ ಸರ್ವತ್ರ ಕಾಲ ಇದ್ದೇ ಇರುತ್ತೆ. ಹೀಗೆ ತಪಶ್ಚರ್ಯ ಮಾಡುವವರನ್ನೆಲ್ಲ ಮನಸ್ಸನ್ನು ಅಲುಗಾಡಿಸಿ ಗಟ್ಟಿಯಾದ ಮನಸ್ಸನ್ನು ನೀರನ್ನಾಗಿ ಮಾಡಿ ಅವರನ್ನು ವಿಶ್ವವ್ಯಾಪಾರದಿಂದ ಸಾಂಸಾರಿಕ ವಿಷಯಾಸಕ್ತಿಗೆ ತಿರುಗಿಸ್ಬಿಡೋದು ಇಂದ್ರನ ಕರ್ತವ್ಯ. ಯಾಕೆ ಅಂದರೆ ಕಾಮತತ್ವಕ್ಕೆ ಅಭಿಮಾನಿ ದೇವತೆ ಇಂದ್ರ. ಇಂದ್ರ ಅದನ್ನು ಮಾಡ್ತಾ ಇದ್ದಾನೆ ಅನ್ನೋ ಅರ್ಥದಲ್ಲಿ ಅದು ತಪ್ಪು ಅವಗುಣ ಎಂದಲ್ಲ, ಕಾಮತತ್ವ ಅಂತ ಏನಿದೆಯಲ್ಲ ಆ ಕಾಮತತ್ವದ ಅಭಿಮಾನಿ ದೇವತೆ ಇಂದ್ರ. ಹಾಗಾಗಿ ಅವನು ಅದನ್ನು ಮಾಡಲೇಬೇಕಲ್ಲ. ಕಳಿಸಿದ ರಂಭಾ ಊರ್ವಶಿ, ರಂಭಾ ಮೇನಕ, ತಿಲೋತ್ತಮ ಎಲ್ಲರೂ ಭಗವಂತನ ಅಂಗಸಂಗ ಮಾಡೋ ಲೆಕ್ಕದಲ್ಲಿ ಅನೇಕ ರೀತಿಯ ನರ್ತನಗಳನ್ನು, ಹಾವಭಾವಗಳನ್ನು ಏನೆಲ್ಲ ಮಾಡಿ 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 ಸುಸ್ತಾಗೋದು. ಯಾಕೆ ಅಂದರೆ ಉನ್ಮೀಲನ ನೇತ್ರದಿಂದ ನಾರಾಯಣ ಆನಂದವ ಆನಂದ ನಾರಾಯಣ ನಿಧಾನವಾಗಿ ಕಣ್ಣು ತೆರೆದ. ತೆರೆದ ತಕ್ಷಣ ತಪಸ್ಸು ಹಾಳಾಗಬೇಕಲ್ಲ. ಕಣ್ಣು ತೆರೆಯುವುದು ಎರಡು ಬಗೆ. ಕೆಲವರು ಕಣ್ಣು ಬಿಟ್ಕೊಂಡೇ ನೋಡ್ತಾ ಇರ್ತಾರೆ, ಅವ್ರಿಗೇನೂ ಕಾಣಿಸಲ್ಲ, ಅಂದರೆ ಕುರುಡರು ಅಂತ ಅರ್ಥ ಅಲ್ಲ, ನೋಡ್ತಾ ಇರ್ತಾರೆ ಅವ್ರಿಗೇನು ಕಾಣಿಸಲ್ಲ. ಯಾಕೆ ಕಾಣಿಸಲ್ಲ ಅಂದರೆ ಅವರು ಆ ಲೋಕದಲ್ಲಿ ಆ ಕಣ್ಣನ್ನು ಬಿಟ್ಟಿಲ್ಲ. ಕೆಲವರು ಕಣ್ಣು ಮುಚ್ಕೊಂಡಿರ್ತಾರೆ, ಇಡೀ ಜಗತ್ತನ್ನೇ ನೋಡ್ತಾ ಇರ್ತಾರೆ. ಎರಡೂ ರೀತಿ ಕಣ್ಣು ಮುಚ್ಚೋದು, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯುತ್ತೆ ಆ ಥರ ಕಣ್ಣು ಮುಚ್ಚೋದಲ್ಲ, ಮೇಲಿನ ಕಣ್ಣನ್ನು ಮುಚ್ಚಿ ಒಳಗಣ್ಣು ತೆರೆಯುವಂಥ ಯೋಗಗಳು, ಮೇಲಿನ ಕಣ್ಣನ್ನು ತೆರೆದು ಒಳಗಿನ ಕಣ್ಣನ್ನು ತೆರೆಯುವಂಥ ಇನ್ನೊಂದಿಷ್ಟು ಯೋಗಿಗಳು. ಅವರು ಎಂಥವರು? ನೆರೆ ಅಧಿಕ ಬಹು ಜನರು ನಿಂತರೋ ಮನಸ್ಥಿರವಿರು ನಿನ್ನಲಿ ಪಾಂಡುರಂಗ. ನೆರೆ ಅಧಿಕ ಬಹು ಜನರುಳು ಇದ್ದರು ನ ಮನ ಸ್ಥಿರವಿರು ನಿನ್ನಲಿ ಪಾಂಡುರಂಗ. ಪರಿಪರಿ ಕೆಲಸವು ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ನಿರುತ್ತಗೆ ನಗೆ ಕೊಡೋ ಪಾಂಡುರಂಗ. ಇದು ಬಹಿರ್ಕಣ್ಣನ ಹೊರಗಿನ ಕಣ್ಣ ತೆಗೆದು ಮಾಡುವಂಥ ವ್ಯಾಪಾರ ಅಲ್ವಾ. ನೆರದಿಹ ಬಹು ಜನರೊಳಗೆ ಇದ್ರೂ ಕೂಡ ನನ್ನ ಮನಸ್ಸು ಸ್ಥಿರವಾಗಿರಬೇಕು ನಿನ್ನಲ್ಲಿ ಅಂದರೆ ಕಣ್ಣು ತೆಕ್ಕೊಂಡಿರಬೇಕು. ಆದರೆ ಕಣ್ಣು ಅವ್ಯಾವುಗಳನ್ನು ನೋಡಲಿಲ್ಲ, ನೋಡುವುದು ಇಲ್ಲ. ಹೀಗೆ ನಾರಾಯಣ ಕಣ್ಣನ್ನು ತೆರೆದ. ರುದ್ರನ ಕಣ್ಣು ಅತಿರೌದ್ರ. ಯಾಕೆ? ಸೋಮ ಸೂರ್ಯ ಅನಲ ವಿಲೋಚನ ಕಾಮಿತ ಪ್ರದ ವಾಮದೇವ ವಿರಂಜಿತನಯ ಉಮಾಮನೋಗರ ಉಗ್ರದೋ ಜಟಿ ಸೋಮರಾಜಿನ ವಸನ ಭೂಷಣ ಸುಮನ ಸೋತ್ತಂ ಸಾಮಕರ ಕೈಲಾಸ ಮಂದಿರ ಸೋಮ ಸೂರ್ಯಾನಲ ವಿಲೋಚನ ಕಾಮಿತ ಪ್ರದ ಕರುಣಿಸು ಯಮಗೆ ಸದಾ ಸುಮಂಗಲವ. ಸೋಮ ಚಂದ್ರನ ಕಣ್ಣು,
ಸೂರ್ಯ ಮತ್ತು ಅನಲಲ ಕಣ್ಣು. ಅನಲ ಅಂದ್ರೆ ಬೆಂಕಿ. ಎಲ್ಲ ಕಣ್ಣಲ್ಲಿ ಒಂದು ಕಣ್ಣು ಮಾತ್ರ ತಂಪಾಗಿದ್ದೀನಿ, ಎಲ್ಲ ಕಣ್ಣು ಬೆಂಕಿನೇ ಕಣ್ಣು. ಆದರೆ ನಾರಾಯಣ ಕಣ್ಣು ಕಮಲ ನಗೆನ ಕಮಲ ಮದನ ಕಮಲ ರಮಣ ನಾರಾಯಣ ಕಮಲ ನಗೆನ ಕಮಲ. ಆ ಕಮಲದಂಥ ಕಣ್ಣು ಓಪನ್ ಮಾಡಿದಾಗೆ ಕಾಣುತ್ತೆ, ತುಂಬು ಕಾಂತಿ ಕಾಣುತ್ತೆ. ಆ ತುಂಬು ಕಾಂತಿಯಲ್ಲಿ ನಸು ನಗೆಯನ್ನು ನಗುತ್ತಾ ನಾರಾಯಣ ತನ್ನ ತೊಡೆಯನ್ನು ನಿಧಾನವಾಗಿ ಪೂಜಲಿಕ್ಕೆ ಶುರು ಮಾಡಿದೆ. ಆಗ ಅದೊಂದು ಮಿಂಚು ಬೆಳಕು ಫ್ರಿಕ್ಷನಲ್ಲಿ ಬಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಆಕೃತಿ ವಯ್ಯಾರದಲ್ಲಿ ಉಳಿದ ಒಂದು ಐದಾರು ಜನ ಅಪ್ಸರಾ ಸ್ತ್ರೀಯರಿದ್ರಲ್ಲ ಅವರೆಲ್ಲ ಅವಳನ್ನು ನೋಡಿದ್ರು. ಓಹೋ, ನಮಗೊಬ್ಬಳು ಪ್ರತಿಸ್ಪರ್ಧಿ ಬಂದುಬಿಟ್ಟು, ಆದರೆ ಅವಳ ರೂಪದ ಮುಂದೆ ಇವರನ್ನೆಲ್ಲ ನಿವಾರಿಸಿ ಈಡುಗಾಯಿ ಇಡೀ ಈಡುಗಾಯಿ ಅಂತಾರೆ. ಈಡುಗಾಯಿ ಅಲ್ಲ ಇಡೀ ಕಾಯಿ, ಈಡುಗಾಯಿ ಹೊಡೆದ್ರು ಈಡುಗಾಯಿ ಹೊಡೆದ್ರು ಅಂತ ಹೇಳ್ತಾರೆ. ಈಡುಗಾಯಿ ಅಲ್ಲ ಇಡೀ ಕಾಯನ್ನು ಹೊಡೆಯುವುದು, ಅಂದರೆ ಇಡೀ ತೆಂಗಿನಕಾಯನ್ನು ಹೊಡೆಯುವುದಕ್ಕೆ ಈಡುಗಾಯಿ. ಈಡುಗಾಯಿ ಹೊಡೆದಂಗೆ ಆಗಬೇಕು ಇವರು, ಆ ಥರ ಆಗೋಯ್ತು. ಯಾಕೆಂದರೆ ಸೌಂದರ್ಯ ಸೌಂದರ್ಯ ರಾಶಿ ನಿಂತ್ಕೊಂಡ್ಬಿಟ್ಟಿದೆ. ಇದರ ಭಾವಾರ್ಥ ಏನು? ಜಗತ್ತಿನ ಸೃಷ್ಟಿಯಲ್ಲಿ ಕಾಮದ ಗೊಂಬೆಗಳಿಗೆ ಇರುವ ಆ ರೂಪ ವಿರೂಪ ಎಲ್ಲವೂ ನನ್ನಿಂದಲೇ ಸೃಷ್ಟಿಯಾಗಿ ನನ್ನ ತೊಡೆಯಿಂದಲೇ ಇಂತಹ ಸಾವಿರಾರು ಲಕ್ಷಾಂತರ ಕನ್ಯೆಯರನ್ನು ಸೃಷ್ಟಿ ಮಾಡುವ ಮನ್ಮಥ ಜನಕನ, ನನಗೆ ಈ ಹೆಣ್ಣುಗಳ ಅಗತ್ಯತೆ ಇದೆ. ಯಾಕೆ ವಿಶ್ವ ಮೋಹಿನಿಯೇ ನಾನು, ಮೋಹಿನಿಗೆ ಮೋಹಿನಿಗೆ ಹೆಣ್ಣಿನ ಹೆಣ್ಣುಗಳ ಮೇಲೆ ಕಾಮಚಲನೆ ಆಗಲಿಕ್ಕೆ ಸಾಧ್ಯತೆ ಇದೆಯಾ? ಪುರುಷನಾಗಿ ನಿಂತಾಗ ಲಕ್ಷ್ಮಿಗಿಂತ ಸಮಾನ ರೂಪಗಳು ಈ ಭೂಮಿಯಲ್ಲಿ ಯಾರಾದರೂ ಇದ್ದಾರೆ ಎಂಬುದಾಗಿ ತೀರ್ಮಾನ ಮಾಡಿದಂತೆ ಇದೆಯೇನೋ ಅನ್ನಿಸ್ತಾ ಇತ್ತು. ತೊಡಗಿಂದ ಊರ್ವಶಿ ಬಂದಾಗ ಪುತ್ರಿಯಾದಳು ಊರ್ವಶಿ ನಾರಾಯಣನಿಗೆ, ಅಂದರೆ ಅದೇನೋ ಬಟ್ಟೆಲಿ ಕಟ್ಕೊಂಡು ಹೊಡೆದ್ರು ಅಂತಾರಲ್ಲ ಆ ಥರ ಇದು. ನೀವೆಲ್ಲರೂ ಕೂಡ ನನಗೆ ಮಕ್ಕಳ ಸಮಾನ, ನೀವು ಪುತ್ರಿ ಭಾವದಲ್ಲಿ ಇರಬೇಕು. ಯಾಕಂದ್ರೆ ನಾನು ತಂದೆ, ಸೌಂದರ್ಯಕ್ಕೆ ತಂದೆ, ಸೌಂದರ್ಯಕ್ಕೆ ತಂದೆ ಅಂದರೆ ತಗೊಂಡು ಬಂದೆ, ಸೌಂದರ್ಯಕ್ಕೆ ನಾ ತಂದೆ, ನಾನು ಫಾದರ್. ಆ ಊರ್ವಶಿಯನ್ನು ಇಂದ್ರನಿಗೆ ಹೇಳ್ತಾನೆ, ಇಂದ್ರ ಇನ್ನೊಂದು ಕ್ಯಾಂಡಿಡೇಟ್ ಇದೆ, ನೀ ತಗೋ. ಊರು ಅಂದರೆ ತೊಡೆ, ಊರು ತದ್ವೈಷ್ಯ ಅಂತ ಬರುತ್ತೆ ನೋಡಿ. ಊರು ಅಂದರೆ ಊರಿಂದ ವಶಿತ್ವಾತ್ ಹುಟ್ಟಿದವಳು. ಆ ಊರ್ವಶಿ ಅಲ್ಲಿ ಬದ್ರಿಕಾಶ್ರಮದಲ್ಲಿ ನಾರಾಯಣ ತಪಶ್ಚರ್ಯೆ ಕೂತ್ಕೊಂಡಾಗ ನರನಾಗಿ ಯುದ್ಧ ಮಾಡ್ತಾ ಇದ್ದ, ನರನು ತಪಶ್ಚರ್ಯೆ ಕೂತ್ಕೊಂಡಾಗ ನಾರಾಯಣ ಯುದ್ಧ ಮಾಡ್ತಾ ಇದ್ದ, ನಾರಾಯಣನು ತಪಶ್ಚರ್ಯೆ ಕೂತ್ಕೊಂಡಾಗ ಊರ್ವಶಿಯ ಅವತಾರವಾಯಿತು. ಈಗಲೂ ಕೂಡ ಬದ್ರಿಕಾಶ್ರಮದಲ್ಲಿ ನಾರಾಯಣ ಪರ್ವತದ ಹಿಂಬದಿಯಲ್ಲಿ ಒಂದು ಪರ್ವತ ಕಾಣುತ್ತೆ, ಅದು ಬೆಳ್ಳಗೆ ಪಳಪಳ ಪಳಪಳ ಬಂಗಾರ ಗೋಲ್ಡನ್ ಶಿಖರದಂತೆ ಹೊಳೆಯುತ್ತೆ, ಅದಕ್ಕೆ ಊರ್ವಶಿ ಪರ್ವತ ಅಂತಲೇ ಹೆಸರು. ಹೀಗೆ ಎಲ್ಲರೂ ಕೂಡ ಎಲ್ಲ ದೇವತೆಗಳು ಕೋಪವಶರಾಗುತ್ತಾರೆ, ನಾರಾಯಣ ಕೋಪವಶನ ಆಗುವುದಿಲ್ಲ. ಯಾಕೆ? ಹಿಮಾಲಯದಲ್ಲಿ ಕುತ್ಕೊಂಡಂತಹ ರುದ್ರನೂ ಕೋಪಾವಿಷ್ಟನಾಗಿ ಮನ್ಮಥನ್ನ ಸುಟ್ಟು ಬೂದಿ ಮಾಡ್ದ, ಅದೇ ಹಿಮಾಲಯದಲ್ಲಿ ಕುತ್ಕೊಂಡಂತಹ ಶ್ರೀಮನ್ನಾರಾಯಣ ಮನ್ಮಥನಿಗೆ ಒಂದು ಬೊಂಬೆಯನ್ನು ತಯಾರು ಮಾಡ. ಏನಿದು ಮನ್ಮಥನಿಗೆ ಬೊಂಬೆ ತಯಾರು ಮಾಡೋದು? ಮನ್ಮಥ ಎನ್ನುವುದಕ್ಕೆ ಆಕಾರವಿಲ್ಲವಲ್ಲ, ಕಾಮಕ್ಕೆ ಆಕಾರವಿಲ್ಲ, ಆ ಕಾಮಕ್ಕೆ ಒಂದು ಆಕಾರವನ್ನು ಸೃಷ್ಟಿ ಮಾಡಿದ ಅದು ಯಾವುದು? ಊರ್ವಶಿ ಅನ್ನೋ ಬೊಂಬೆ. ಒಬ್ಬ ಕಾಮನನ್ನು ಸುಟ್ಟು ಹಾಕಿಬಿಟ್ಟ, ಇನ್ನು ಕಾಮನಿಗೆ ಒಂದು ಚಂದಾದ ದೇಹವನ್ನು ನಿರ್ಮಾಣ ಮಾಡಿದ. ಇಂಥ ಭಗವಂತ, ಅವನ ಸಹನೆ ಎಷ್ಟು ದೊಡ್ಡ. ಇಟ್ಟಿ ಕಲ್ಲನು ಕೊಟ್ಟ ಬಗುದಗೆ ಮೆಚ್ಚಿ ಕೊಟ್ಟ ತನ್ನನೆಗೆ, ಇಟ್ಟಿ ಕಲ್ಲನು ಕೊಟ್ಟ ಬಗುದಗೆ ಮೆಚ್ಚಿಕೊಟ್ಟ ತನ್ನ ಕೊಟ್ಟ ಮಾ ಕೊಟ್ಟ ಬಡ ಬ್ರಾಹ್ಮಣನ ಕೊಟ್ಟ ಬಡ ಬ್ರಾಹ್ಮಣನ ಒಪ್ಪಿಡಿ ಅವಲಕ್ಕಿಗೆ ಅಖಿಲ
ಕೆಟ್ಟ ಮಾತುಗಳೆಂದ ಚೈತ್ಯನ ಹೊಟ್ಟೆಯೊಳಗೆ ಇಂಬಿಟ್ಟ ಕೆಟ್ಟ ಮಾತುಗಳೆಂದ ಚೈತ್ಯನ ಹೊಟ್ಟೆಯೊಳಗೆ ಇಂಬಿಟ್ಟ ಬಾಣದಲ್ಲಿ ಇಟ್ಟ ಬಾಣದಲ್ಲಿ ಇಟ್ಟ ಭೀಷ್ಮನ ಅವಗುಣಗಳನ್ನು ಎಣಿಸಿದನೇನೋ ಕರುಣಾಳು ಎಣಿಸಿದನೇನೋ ಕರುಣ ಸಹಸ್ರಾರು ವರ್ಷಗಳಿಂದ ತಪಶ್ಚರ್ಯಗೈದರು ದೊರೆಯದಂತಹ ಮಹಾಪ್ರಭು ಭಗವಂತ ಪುಂಡರೀಕ ಮುನಿಯ ಮಾತಾಪಿತರ ಭಕ್ತಿಗೆ ಒಲಿದು ಬರ್ತಾನೆ. ಪುಂಡರೀಕ ಮುನಿಯು ಯೋಗ ಸೂತ್ರದ ಮಹಾಮುನಿವರಿಗೆ ಪುಂಡರೀಕ ಮುನಿ ತನ್ನ ತಂದೆ ತಾಯಿಯರ ಸೇವೆಯನ್ನು ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡ್ತಾನೆ. ನಾರಾಯಣ ಒಲಿದು ಬರ್ತಾನೆ. ಕೃಷ್ಣ ಮನೆ ಬಾಗಿಲು ನಿಂತ್ಕೊತಾನೆ. ಹೇ ಪುಂಡರೀಕ, ನಾನು ಬಂದಿದ್ದೀನಿ ಕಣೋ. ಯಾರು ನೀವು? ನಾನು ವೈಕುಂಠವಾಸಿ. ಸರಿ, ತೊಂದರೆ ಇಲ್ಲ, ನನಗೆ ಮಾತಾಡಲಿಕ್ಕೆ ವೇಳೆ ಇಲ್ಲ, ಯಾಕೆಂದರೆ ಮಾತಾಪಿತೃಗಳ ಶುಶ್ರೂಷೆಯಲ್ಲಿ ಸೇವೆಯಲ್ಲಿ ನಿರತನಾಗಿದ್ದೀನಿ. ಬಂದಂಥ ಅತಿಥಿಗಳಿಗೆ ಆಸನ ಕೊಡಬೇಕಾದ ಧರ್ಮ, ಚೇರ್ ಕೊಡಬೇಕು, ಚೇರ್ ಕಷ್ಟಬಾರ್ದು ಅಂತ ಹೇಳಿ ಎರಡು ಇಟ್ಟಿಗೆಯನ್ನು ಇಟ್ಟಂಗಿಯನ್ನು ಹಿಂಬದಿಯಿಂದ ಹೀಗೆ ಹೆಸಿದ್ದಾನೆ. ಇವತ್ತಿಗೂ ಪಾಂಡುರಂಗ ಆ ಇಟ್ಟಿಗೆ ಮೇಲೆ ನಿಂತಿದ್ದ. ಇಟ್ಟಿಗೆ ಮೇಲೆ ನಿಂತ ಪಾಂಡುರಂಗ, ಇಟ್ಟಿಗೆ ಮೇಲೆ ನಿಂತ ಪಾಂಡುರಂಗಯ್ಯ, ನಿಷ್ಠಾರ್ಥ ಸಲಿಸಯ್ಯ ಕರುಣಾಂತರಂಗ, ಇಟ್ಟಿಗೆ ಮೇಲೆ ನಿಂತ ಪಾಂಡುರಂಗ, ಇಟ್ಟಿಕಲ್ಲನು ಕೊಟ್ಟ ಬಗು ತಗೆ ಮೆಚ್ಚಿಕೊಟ್ಟ ತಂದನೆ. ಯಾವುದಾದ್ರೂ ಸಭೆಗೆ ಹೋದಾಗ ನಮಗೊಂದು ಚೇರ್ ಕೊಡದೆ ಇದ್ರೆ, ಯಾವುದಾದ್ರು ಇಟ್ಟಿಗೆ ಮೇಲೆ ನಿಂತ್ಕೊಳ್ಳಿ ಅಂತಂದ್ರೆ ಅದೆಷ್ಟು ಸೊಕ್ಕು ನಮಗೆ. ನಾವು ಜಗದ್ಗುರು ಬಿಟ್ಟಿದವರು, ಅವರಿಂದ ಆಶ್ರ ಇಂಥವರ ಕನಕಮಲ ಪೂಜೆ ಕನಕಮಲ ಹಾಕಿದ್ರು. ಆ ರಾಮದೇವರನ್ನ ಪೂಜೆ ಮಾಡ್ತೀವಿ, ಈ ರಾಮದೇವರನ್ನ ಪೂಜೆ ಮಾಡ್ತೀವಿ, ಆ ಕೃಷ್ಣನ ಪೂಜೆ ಮಾಡ್ತೀವಿ, ಈ ಕೃಷ್ಣ ಅದೆಷ್ಟು ರಾಮದೇವರಿದ್ದಾರೆ ಈ ಪ್ರಪಂಚದಲ್ಲಿ, ಅದೆಷ್ಟು ಕೃಷ್ಣ ಇದ್ದಾನ್ರಿ. ಅವನಿಗೆಲ್ಲಾದರೂ ಕೊನೆ ಮೊದಲು ಇದೆಯೇನ್ರಿ? ಕೊನೆ ಮೊದಲು ಇಲ್ಲದ ದೇವರನ್ನು ನಾವು ಯಾವ ಮೂಲವನ್ನು ಹುಡುಕಿ ಪೂಜೆ ಮಾಡುವುದು? ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ಶ್ರೀರಾಮ, ಅವನಿಗೆ ಇವ ರಾಮ, ಇವನಿಗೆ ಅವ ರಾಮ, ಅವನಿಗೊಳಿ ಪರಿರೂಪವುಂಟೆ, ಎಲ್ಲೆಡೆಯೂ ತುಂಬಿರುವ ರಾಮನಿಗೆ ಮೂಲದಲ್ಲಿ ಎಲ್ಲಿ ಹುಡುಕುವುದು? ಹಾಗಾಗಿ ನಾನು ಪೂಜೆ ಮಾಡುವನೇ ರಾಮನೇ ಮೂಲ, ನಾನು ಪೂಜೆ ಮಾಡುವ ರಾಮನೇ ಮೂಲ. ಆ ಮೂಲಾಗ್ರವಾಗಿ ನೋಡಲು ರಾಮ ಮೂಲೆ 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 ಎಲ್ಲ ಮೂಲೆ ತ್ರಿಕೋನ ಮೂಲೆಯಲ್ಲಿದ್ದಾರೆ. ಸತ್ವ ಮೂಲೆಯಲ್ಲಿ, ರಜೋ ಮೂಲೆಯಲ್ಲಿ, ಜ್ಞಾನ ಮೂಲೆ, ಜ್ಞಾನ ಭಕ್ತಿ ವೈರಾಗ್ಯದ ಮೂಲೆಯಲ್ಲಿ ಎಲ್ಲ ಮೂಲೆ ಮೂಲೆಯಲ್ಲಿ ತುಂಬಿಕೊಂಡಿರುವಂತಹ ರಾಮನನ್ನ ನಾವು ಹುಡುಕುವ ಬಗ್ಗೆ ಎಂತೂ ಇಟ್ಟಿಕಲ್ಲನ್ನು ಕೊಟ್ಟ ಭಕ್ತಿಗೆ ಮೆಚ್ಚಿಕೊಟ್ಟ ತನ್ನನೆ. ಇಂತಹ ಪರಮಾತ್ಮನನ್ನ ಎಲ್ಲೆಡೆ ಕಾಣುವಂಥವನಿಗೆ ನಾವು ಏನು ನಮ್ಮ ನಾವು ಇಂತಹ ದೇವರನ್ನು ಪೂಜೆ ಮಾಡ್ತೀವಿ, ಅಂತಹ ದೇವರನ್ನು ಪೂಜೆ ಮಾಡ್ತೀವಿ, ಒಳ್ಳೆ ಸೀಟ್ ಕೊಡಲಿಲ್ಲ, ನಮಗೆ ಮರ್ಯಾದೆ ಮಾಡಿದ್ರು, ನಮ್ಗೆ ಇಟ್ಟಿಗೆ ಕೊಟ್ಟರು, ಕಲ್ಲು ಕೊಟ್ಟರು, ಹಾಗೆ ಅಯ್ಯೋ ರಾಮ 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 ರಾಮ, ನನಗೆ ಯಾವುದು ನಿಮ್ಮ ದೊಡ್ಡತನ? ಕೊಟ್ಟ ಬಡ ಬ್ರಾಹ್ಮಣನ ಒಪ್ಪಿಡಿ ಅವಲೆಕ್ಕಿಗೆ ಕಂಡಿನ ಕುಚೇಲ ಒಂದು ಮುಷ್ಟಿ ಅವಲಕ್ಕಿಯನ್ನು ಹರಿದ ಒಲ್ಲಿಯಲ್ಲಿ ಶಲ್ಯದಲ್ಲಿ ಎಂಟತ್ತು ಗಂಟು ಹಾಕಿ ಕೊಟ್ಟಂತಹ ಮುಗ್ಗಲು ಅವಲಕ್ಕಿ, ಮುಗ್ಗು ವಾಸನೆ ಬರುವ ಅವಲಕ್ಕಿಯನ್ನು ಸ್ವೀಕಾರ ಮಾಡಿ ಅಖಿಲಾರ್ಥ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ದ್ವಾರಕದಲ್ಲಿ ಕೂತ್ಕೊಂಡು ಕೊಟ್ಟ. ಕೊಡೋಕ್ಕಿಂತ ಮುಂಚೆ ಎಲ್ಲ ಕಸ್ಕೊಂಡಿದ್ದೆ. ಏನು ದೇವರು ಕಸ್ಕೊಳ್ದೊತ್ತು ನಿಮಗೇನು ಕೊಡೋದು? ನೀವಾದರೂ ಒಂದಾಗಿ ಕಳ್ಕೋಬೇಕು,
ಕಳ್ಕೊಳ್ಳೋಕ್ಕೆ ನಿಮಗೆ ಆಗದಿದ್ದರೆ ಅವರು ನಿಮ್ಮ ಹತ್ರ ಕಸ್ಕೊಳ್ತಾರೆ. ಹತ್ತರಾದರೆ ಮಾತ್ರ, ಹತ್ತರಾಗದಿದ್ದವ್ರಿಗೆ ಯಾವನೇನು ಕೊಡೋದಿದೆ, ಎಲ್ಲ ನಿಮ್ಮ ಹತ್ರನೇ ಇದೆಯಲ್ಲ, ನೀವು ಇಟ್ಕೊಂಡು ಚೆನ್ನಾಗಿ ಕೊಂಡು ಕೊಟ್ಟಾಗಿರಿ ಅಂತ ಹೇಳ್ತಾ. ಒಪ್ಪಿಡಿ ಅವಲಕ್ಕಿಗೆ ಅಖಿಲ ಅರ್ಥ, ಕೆಟ್ಟ ಮಾತುಗಳೆಂದ ಚೈತ್ಯನ, ಕೆಟ್ಟ ಮಾತುಗಳೆನದೇ ಅಂತಿದ್ರೆ ಕೆಟ್ಟ ಮಾತುಗಳೆಂದ ಚೈತ್ಯನ, ಎರಡು ಪಾಠಗಳಿದೆ, ಕೆಟ್ಟ ಮಾತುಗಳು ಎನದೇ. ಚೈತ್ಯ ಅಂದರೆ ಶರೀರಾಗ, ಶರೀರಾಜನಾಗಿರ್ತಕ್ಕಂತಹ ಶಿಶುಪಾಲ ಕೃಷ್ಣನನ್ನ 101 ಮೈಗಳನ್ನು ಬೈತಾನೆ. 101 ಮೈ, ಆ 101 ಮೈಗಳು ಒಂದು ಆಶ್ಚರ್ಯ ನೋಡಿ. ಆ 101 ಮೈಗಳಲ್ಲಿ ಅವನನ್ನು ಜಾರ ಎನ್ನುವುದಾಗಿ ಎಲ್ಲೂ ಬೈದಿಲ್ಲ. ಬೈಯೋಕೆ ಅಂತಲೇ ಒಂದು ಪಾತ್ರ ಹುಟ್ಟಿದೆ ಆ ಶಿಶುಪಾಲನ ಪಾತ್ರ. ಏನು ಪಾತ್ರ ಇಲ್ಲ ಪಾಪ, ಒಂದು 101 ಬೈಬೇಕು ಅಂದರೆ ಒಂದು ಪಾತ್ರ ಸೃಷ್ಟಿಯಾಗಿದೆ. ಆ 101ರಲ್ಲಿ ಏನು ಬೇಕಾದರೂ ಬೈಯೋದಕ್ಕೆ ಚಾನ್ಸ್ ಇದೆ. ಆದರೆ ಏನು ನಡೆದಿದೆಯೋ ಅದನ್ನು ನಡೆದಿಲ್ಲ ಅಂತ ಹೇಳ್ತಾರೆ. ಏನು ನಡೆದಿತ್ತು ಅದು ನಡೆದಿಲ್ಲ. ಗಿರಿಯನ್ನು ಎತ್ತಿದ, ಏನು ಗಿರಿ ಎತ್ತದೋ, ಯಾವುದೊಂದು ಸಣ್ಣದೊಂದು ಕಲ್ಲು ಇದು ಹುತ್ತದು ಮಣ್ಣಿನ ತುದಿ ಎತ್ತಿದೆಯಾ ನೀನು? ಕಾಳಿಂಗನ್ನ ಕೊಂದ, ಯಾವುದೋ ಒಳ್ಳೆ ನೀರಲ್ಲಿ ಹರಿದೋಗೋ ಒಂದು ಸಣ್ಣ ತಳ್ಳನ ಚಾಟಿ ಹಾವನ್ನು ತೋರಿದೆಯಾ? ಅವನು ಏನು ಮಾಡಿದ್ದೋ ಅದನ್ನು ಸಣ್ಣದಾಗಿ ಹೇಳಿದ. ಅವನು ಏನು ಮಾಡಿಲ್ಲ ಅದನ್ನು ಶಿಶುಪಾಲ ಹೇಳಿ. ಅಪವಾದ ಹಾಕೋಕ್ಕೂ ಬಹಳ ಆಲೋಚನೆ ಮಾಡಿ ಹಾಕಬೇಕಾದ್ದಿನ್ನಿಲ್ಲ, ಅದನ್ನು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿ ಹಾಕಬಹುದು. ಸುಮ್ಮನೆ ಅಪವಾದ ಹಾಕ್ಬಿಟ್ವಿ ನಾವು, ಅವರಿಗೆ ಒಳ್ಳೆ ಕಳಂಕ ಬಂದ್ಬಿಡ್ತು ಅಂತ ತುಂಬ ಸಂತೋಷ ಪಟ್ಬಿಟ್ರೆ ಥೂ ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ. ಅಲ್ಲ ರೀ, ಕಳಂಕ ಹಾಕಕ್ಕೆ ಅಂತ ಪಾತ್ರ ಸೃಷ್ಟಿಯಾಗಿದ್ದು ಏನೇನೋ ಕಳಂಕ ಹಾಕ್ಬಿಡೋದ. 101 ಬೈಗಳಲ್ಲಿ ಕೃಷ್ಣನ್ನ ಎಲ್ಲಿಯೂ ಶಿಶುಪಾಲ ಜಾರ ಅಂತ ಬೈದಿಲ್ಲ. ಜಾರ ಅಂದರೆ ಶೀಲ ಕೆಟ್ಟವ ಅಥವಾ ಶೀಲ ಕೆಡಿಸುವ, ಹೆಣ್ಣಿನ ಮೇಲೆ ದುರಾಚಾರ ಮಾಡುವ, ಅತ್ಯಾಚಾರ ಮಾಡುವ ಎನ್ನುವ ಶಬ್ದವನ್ನು ಎಲ್ಲಿಯೂ ಉಪಯೋಗ ಮಾಡಿಲ್ಲ ಶಿಶುಪಾಲ. ಎಚ್ಚರಿಕೆಯಿಂದ ನೀವು ಆ 101 ಬೈಗಳನ್ನು ಭಾಗವತದಲ್ಲಿ ಓದಿ ನೋಡಿ. 101 ಬೈಯಕ್ಕೆ ಅವಕಾಶ ಕೊಟ್ಟಿದ್ದ ನಾರಾಯಣ ಶ್ರೀಹರಿ ಭಾಳ ಚೆನ್ನಾಗಿ ಬೈಬೋದಿತ್ತಲ್ಲ. 16,108 ಹೆಣ್ಮಕ್ಳು ಇಟ್ಕೊಂಡಿದ್ದಿ, ಅಂಥ ಕಾಮಿ ಇಂಥ ಕಾಮಿ, ರಾತ್ರೋ ರಾತ್ರಿ ಯಾರೋ ಮನೆ ನುಗ್ಗಿ ಬೆಂಕಿ ಹಚ್ಚಿದೆ, ಯಾರೋ ಮೈ ಮೇಲೆ ಬಿದ್ದಿ, ಅತ್ಯಾಚಾರ ಮಾಡಿದ್ವಿ, ಏನು ಬೇಕಾದರೂ ಅನ್ಬಹುದಿತ್ತು. ಆದರೆ ಪಾಪ ಅವನಿಗೆ ಬೈಯೋ ಪಾತ್ರದಲ್ಲಿ ವಿಚಾರ ಮಾಡಿ ಬೈಯೋಕ್ಕೆ ಅವಕಾಶ ಇತ್ತು. ಏನು ಅವಕಾಶ ಇತ್ತು ಅಂದರೆ ಏನು ನಡೆದಿದೆಯೋ ಅದನ್ನು ಸ್ವಲ್ಪ ಸಿಂಕ್ರನೈಸ್ ಮಾಡಿ ಕಮ್ಮಿ ಮಾಡಿ ಹೇಳಬೇಕಾಗಿತ್ತು ಅಷ್ಟೇ. ಏನೋ ನಡೆದಿಲ್ದಿದ್ದನ್ನು ಅವನು ಹೇಳೋಕ್ಕೆ ನಾವು ನೀವೆಲ್ಲ ಈ ರೀತಿಯಾಗಿ ಕೆಟ್ಟ ಮಾತುಗಳೆನ್ನದೆ ಚೈತ್ಯನ ಪೊಟ್ಟೆಯೊಳಗೆ ಹಿಂಬಿಟ್ಟ ದುಪ್ತಶ್ಚಕ್ರಗದಾಧರ ವೇದಾಸ್ವಾಂಗೋ ಅಂತ ಕೃಷ್ಣ ದೃಢ ಸಂಕರ್ಷಣೋಚ್ಚುತ ಕಾಲದ ಚಕ್ರವನ್ನು ಶಿಶುಪಾಲನ ಕೊರಳಿಗೆ ಬಿಟ್ಟು ಅವನ ಕುತ್ತಿಗೆಯನ್ನು ನೆಲಕ್ಕೆ ಬಿಡಿಸಿ ಅವನ ಶುದ್ಧವಾಗಿರ್ತಕ್ಕಂಥ ಜಯ ಎನ್ನುವ ಆತ್ಮವನ್ನು ತನ್ನ ಹೊಟ್ಟೆಯೊಳಗೆ ಸಾಪ್ತಿ ಮಾಡಿಕೊಂಡ, ಒಳ್ಳೆ ಮೋಕ್ಷವನ್ನು ಕೊಟ್ಟ, ಹೊಟ್ಟೆಯೊಳಗೆ ಇಂಬಿಟ್ಟ. ಬಾಣದಲ್ಲಿ ಇಟ್ಟ ಭೀಷ್ಮನ ಅವಗುಣಗಳನು ಎಣಿಸಿದನೇನು ಕರುಣಾಳು ಕರುಣಾಳು ಕರುಣಾಳು. ಮಹಾಭಾರತ ಯುದ್ಧದಲ್ಲಿ ಎಲ್ಲಿಯೂ ಆಯುಧವನ್ನು ಹಿಡಿಯುವುದಿಲ್ಲ ಎಂದು ಕೃಷ್ಣನ ಶಪಥ, ಕೃಷ್ಣನ ಶಪಥ. ಅದಕ್ಕೆ ಭೀಷ್ಮಾಚಾರ್ಯರ ಶತಪಥ ಏನು? ಕೃಷ್ಣ ಆಯುಧ ಹಿಡಿಯೋದಿಲ್ಲ ಅಂದರೆ ಬಹುದೊಡ್ಡ ವಿಷಯ. ಆಯುಧ ಹಿಡಿಯದೆಯೇ ಆಯುಧದ ಒಳಗೆ ಹಿಡಿದುಕೊಂಡ್ಬಿಡ್ತಾನೆ ಕೃಷ್ಣ. ಏನಿದ್ರ ಅರ್ಥ? ಆಯುಧವನ್ನು ಕೈಯಲ್ಲಿ ಹಿಡಿಯುವುದಿಲ್ಲ, ಆಯುಧದ ಒಳಗೆ ಹಿಡಿದುಕೊಂಡು ಬಿಡುತ್ತಾನೆ ಅಂದರೆ ಆಯುಧದ ಒಳಗೆ ತೂರಿಕೊಂಡು ಬಿಡುತ್ತಾನೆ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರ ಯಂತ್ರ ತಂತ್ರ ಔಷಧ ಅಸ್ತ್ರ ಶಸ್ತ್ರಾಣಿ ಸಂಹರ ಸಂಹರ ಮೃತ್ಯೋರ್ಮೋಚಯ ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ದೀಪ್ತ್ರೇ ಜ್ವಾಲಾಪರೀತಾಯ ಸರ್ವದಿಕ್ಷೋಭಣಕರಾಯ ಹುಂ ಪರಬ್ರಹ್ಮಣೆ ಪರಂಜ್ಯೋತಿಷೇ ನಮಃ.
ಸರ್ವಾಯುಧ ಪ್ರಹರಣ ಓಂ ನಮ ಇದೆ. ಸರ್ವಾಯುಧ ಪ್ರಹರಣ ಓಂ ನಮ ಇದೆ. ಎಲ್ಲ ಆಯುಧಗಳಲ್ಲಿರ್ತಕ್ಕಂತಹ ಉಗ್ರ ತೇಜಸ್ಸು ಕ್ಷತ್ರ ತೇಜಸ್ಸು ವಿಷ್ಣುವಿನ ಅಂಶವೇ ಆಗಿರೋದ್ರಿಂದ ಇನ್ನೊಬ್ಬರ ಕೈಯಲ್ಲೇ ಆಯುಧ ಹಿಡಿದು ಬಿಟ್ರಿ ನಿರ್ಮಾಣ. ಅಂಥ ಪ್ರಳಯವನ್ನು ಜಗತ್ತಲ್ಲಿ ಯಾರು ಮಾಡಲಿಕ್ಕೆ ಸಾಧ್ಯ? ಯಾರು ಮಾಡೋಕ್ಕಾಗ. ಅದು ಶ್ರೀಮದ್ ನಾರಾಯಣ ಭಕ್ತರು ಮಾಡಬೇಕು. ಸೃಷ್ಟಿಯನ್ನು ಬ್ರಹ್ಮ ಮಾಡ್ತಾ ಇದ್ದಾನೆ, ಪಾಲನೆಯನ್ನು ಮಹಾವಿಷ್ಣು ಮಾಡ್ತಾ ಇದ್ದಾನೆ, ಪ್ರಳಯವನ್ನು ರುದ್ರ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಪಾಪ ರುದ್ರ ಪ್ರಳಯ ಯಾವಾಗ ಮಾಡಿದ್ದಾನ್ರಿ? ಅದೆಷ್ಟು ಜನಕ್ಕೆ ಬರಕೊಡ್ತಾನೆ? ಅಸುರನಿಗೆ ಬರಕೊಡ್ತಾನೆ. ಅವನ ಹೆಸರೇ ಭೋಳೆ ಶಂಕರ. ಹೇ ಭೋಳ ಶಂಕರ, ಶಂಕರ ಭೋಳ ಶಂಕರ ಅಂತ ಭೋಳೆ ಶಂಕರನಿಂದ ಅನುಗ್ರಹ ಪಡೆದುಕೊಂಡು ಅವನನ್ನೇ ಸುಡ್ಲಿಕ್ಕೆ ಹೋದವರು ಅನೇಕಾನೇಕರು. ಪಾಪ ಅವನು ಪ್ರಳಯ ಮಾಡ್ತಾನೆ ಅಂತ ಅವನು ದೊಡ್ಡ ಭೂಮಿಯನ್ನು ಕಟ್ಟಿದ್ದಾನೆ. ಪ್ರಳಯ ಮಾಡಿದ್ದು ಯಾರು? ಮೀನಾಗಿ ಆಮೆಯಾಗಿ ಹೊಂದಿಯಾಗಿ ಕಾಡಿನ ಸಿಂಹವಾಗಿ ಬೇಕಾದವ್ರನ್ನ ಕೈಗೆ ಸಿಕ್ಕಂಗೆ ಬಿಟ್ಟು ಬಿಟ್ಟು ಪ್ರಳಯ ಮಾಡಿದವನು ಶಿವನ ಶಿವಾಂತರ್ಯಾಮಿ ಆಗಿರ್ತಕ್ಕಂಥ ಸಿಂಹನ. ನಿಜವಾಗಿ ಪ್ರಳಯವನ್ನು ಮಾಡಿದ ವಿಷ್ಣುವನೇ, ಶಿವ ಒಂದು ಮಾಡಿಲ್ಲ. ಏನ್ರಿ ಅವನ ಪ್ರಳಯ ಮಾಡ್ತಾನೆ? ಖಂಡಿತ ಮಾಡ್ತಾನೆ. ಶಿವನ ಒಳಗೆ ಒಂದು ಮಹಾಶಿವನಿದ್ದಾನೆ, ಮಹಾ ನೃಸಿಂಹ. ಮೃಗನ್ನ ಭೀಮ ಮಮಹತ್ವ ಭದ್ರಂ ಮೃಡಾಚರಿತ್ರೇ ರುದ್ರಸ್ಥವಾನೋ ಅನ್ಯಂತೆ ಅಸ್ಮನ್ನಿವ ಬಂಧು ಸೇನಾ ಪರಿಣೋ ರುದ್ರಸ್ಯ ಹೇತನ್ ಪ್ರಣಕ್ತ ಪರಿತ್ವೇಷಸ್ಯ ದುರ್ಮತಿರಖಾಯೋ. ಮೃಗನ್ನ ಭೀಮಹತ್ತಮಗ್ರಂ, ಮೃಗನಾಗಿ ಒಳಗೆ ನಿಂತು ಅಪಹರ್ತಮಗ್ರಂ ಎಲ್ಲ ಉಗ್ರಶಕ್ತಿನ ಛೋರ್ 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 ಪುಡಿ ಮಾಡುವ ಪಾಪ ಶಿವನಲ್ಲ ನರಹರಿ ಅವನೇ ಪ್ರಳಯ ಮಾಡ. ಇನ್ನು ಸೃಷ್ಟಿಯನ್ನ ಚತುರ್ಮುಖ ಬ್ರಹ್ಮ ಮಾಡ್ತಾನೆ. ಪಾಪ ಅವನು ಯಾಕ್ರಿ ಸೃಷ್ಟಿ ಮಾಡ್ತಾನೆ? ಯಾಕೆ ಮಾಡಲ್ಲ? ಅದು ನಪುಂಸಕ. ಅದು ಬ್ರಹ್ಮ ಅನ್ನೋ ಶಬ್ದ ಪುರುಷನೂ ಅಲ್ಲ, ಸ್ತ್ರೀಯೂ ಅಲ್ಲ. ಮನಸ್ಸು ಶಬ್ದವು, ಮನಸ್ಸು ಅನ್ನೋ ಶಬ್ದ ಇದೆಯಲ್ಲ ಅದು ಬ್ರಹ್ಮ ಅನ್ನೋ ಶಬ್ದನೇ ಓದಿರ್ತಾರೆ. ಪುರುಷನೂ ಅಲ್ಲ, ಸ್ತ್ರೀನೂ ಅಲ್ಲ. ನಪುಂಸಕ ಶಬ್ದ ಮೋಕ್ಷದ ತುತ್ತ ತುದಿಯಲ್ಲಿ ಇನ್ನೇನು ಜಾರದ್ರೇ ಡಿಸಾಲ್ವ್ ಆಗುವಂಥ ಬಾಡಿ. ಹೋ ಭುವಃ ಸುಭಗ ಮಗಃ ಜನಃ ತಪಃ ಸತ್ಯಂ ಸತ್ಯಲೋಕದಲ್ಲಿದ್ದಾನೆ. ಸತ್ಯ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಅದನ್ನು ಯಾರಾದರೂ ವ್ಯಾಖ್ಯಾನ ಮಾಡಿ ನನ್ನ ಕೇಳಿ ನಾನು ಹೇಳ್ತೀನಿ. ದೇವರ ಅಡುಗೆ ನನಗೆ ಸತ್ಯ ಹೇಳಕ್ಕೆ ಬರಲ್ಲ. ನೀವು ಹೇಳಿ ನೋಡೋಣ. ನಾನು ಸತ್ಯವಂತ, ಸತ್ಯವಂತರ ಸಂಗವಿನಲು ನಿತ್ಯ ಅಲ್ಲ ನಾನವಿನಲು ಭಯವು ಏತಕ್ಕೆ. ಸತ್ಯವಂತರ ಸಂಗವಿನಲು ಒಂದೊಮ್ಮೆ ಜೀವನದಲ್ಲಿ ಸತ್ಯ ಪ್ರವೇಶ ಮಾಡಿದ್ರೆ ಮೋಕ್ಷ ಆಗಲಿ ಇನ್ನೇನಾಗಲಿ. ಸತ್ಯ ಎನ್ನುವುದು ಎಷ್ಟು ದುರಂತ, ಪ್ರಾಕ್ಟೀಸ್ ಮಾಡೋದು ತುಂಬ ಕಷ್ಟ. ಇದನ್ನ ಅಷ್ಟು ಸುಲಭವಾಗಿ ಪ್ರಾಕ್ಟೀಸ್ ಮಾಡೋಕ್ ಆಗೋದೇ ಇಲ್ಲ. ಇದು ಒಂದು ನಡೆದ ಕತೆ. ಒಬ್ಬ ರೈಲ್ವೆ ಮಾಸ್ತರ್ ಇದ್ರು. ಆ ರೈಲ್ವೆ ಮಾಸ್ತರ್ ಸ್ವಭಾವ ಏನಂದ್ರೆ, ಆ ಟ್ರೈನಲ್ಲಿ ಯಾರ್ಯಾರೋ ಸಾಧು ಸಂತರು ಬಂದ್ರೆ ಅವ್ರಿಗೆ ಬಿಸ್ಕೆಟು ಹಣ್ಣು ಗಿಣ್ಣು ಕೊಡಿಸ್ತಾ ಇರೋದು. ಅದ್ರ ಸ್ಪೆಷಲ್ ಆಗಿ ಯಾರಾದ್ರೂ ಕಂಡುಬಿಟ್ರೆ ಸೀದಾ ಅವ್ರನ್ನ ಕರ್ಕೊಂಡ್ಬರೋದು. ಅವ್ರದ್ದೇನು ಇದೆಯೋ ಬಿಟ್ಟಿದೆಯೋ, ಅವ್ರ ಪಾದ ತೊಳೆಯೋದು, ಆತಿಥ್ಯ ಮಾಡೋದು, ಎಲ್ಲ ಅವ್ರ ಸೇವೆ ಮಾಡಿ ಕಳಿಸೋದು. ಇದು ಆ ರೈಲ್ವೆ ಮಾಸ್ತರದು ಒಂದು ಉದ್ಯೋಗ. ಇದು ಕಟ್ಟು ಕಥೆಯಲ್ಲ ನಡೆದ ಕತೆ, ವಾರಣಾಸಿಯಲ್ಲಿ ನಡೆದ ಕತೆ. ಒಂದು ದಿನ ಒಬ್ಬ ಮಹಾತ್ಮ ಯೋಗಿ ಸಾಧು ಟ್ರೈನಿಂದ ಇಳಿದು ಇಳಿದಾಗ ಅವರ ಬ್ರಹ್ಮ ವರ್ಚಸ್ಸು, ಅವರ ತೇಜಸ್ಸನ್ನು ನೋಡಿ ಆ ರೈಲ್ವೆ ಮಾಸ್ತರು ಇವತ್ತು ಆ ಹಮಾರ ಘರ್ಕೋ ಪದಾರಿ ಮಹಾರಾಜ್ ಥೋಡಾ ಸಾ ಭೋಗ ಯಾತೋ ಪ್ರಸಾದ ಖಾಕೆ ಹಮಕೋ
आशीर्वाद देके हमारा धर्म पत्नी को आप दर्शन देके जाओ ನಮ್ಮ ಮನೆಗೆ ಬಂದ್ರಿ ನಾವು ಕೊಟ್ಟಂತಹ ಒಂದಿಷ್ಟು ತೀರ್ಥ ಪ್ರಸಾದ ಸ್ವೀಕಾರ ಮಾಡಿ ನಮ್ಮ ಕುಟುಂಬಕ್ಕೆ ಹಂಚಿ ಹೋಗ್ಬೇಕು ಅಂತಂದಮ್ಮ ನಮ್ಮನ್ನು ಕಳಕಳಿಯಿಂದ ಕೇಳ್ಕೊತೀನಿ ರೀ ಸಾಧುಗಳು ಹೇಳಿದ್ರು ಅಪ್ಪ ನನಗೊಂದು ವ್ರತ ಏನು ವ್ರತ ಕೆಲ ಅನೇಕ ಜನಕ್ಕೆ ಅನೇಕ ಥರ ವ್ರತ ಇರುತ್ತೆ ಬಿಡಿ ವಿಚಿತ್ರವಾಗಿರ್ತಕ್ಕ ಅಲ್ಲೇನಂತಾರೆ ಇಚ್ಛಾಭೋಜನ ಅಂತ ಹೇಳ್ತಾರೆ ಇಚ್ಛಾಭೋಜನ ಅಂದ್ರೆ ಏನು ಇಚ್ಛಾಭೋಜನ ಅಂದ್ರೆ ಏನು ಯತಿಯು ಏನು ಇಚ್ಛೆಯನ್ನು ಮಾಡುತ್ತಾನೆಯೋ ಅದನ್ನ ಗೃಹಸ್ಥನು ನೀಡಬೇಕು ಆದರೆ ಯತಿಯು ಇಚ್ಛೆ ಮಾಡಿದ್ದನ್ನ ಗೃಹಸ್ಥನ ಮುಂದೆ ಹೇಳುವ ಹಾಗಿಲ್ಲ ಇದು ನಿಯಮ ಅಂದ್ರೆ ಈಗ ನನ್ನ ಮನಸ್ಸಲ್ಲಿ ಮೈಸೂರು ಪಾಕ್ ತಿನ್ಬೇಕು ಅಂತ ಅನ್ಸಿದೆ ಅಂತ ಇಟ್ಕೊಳ್ಳಿ ಅದನ್ನ ನಾನು ಮೈಸೂರು ಪಾಕ್ ತಿನ್ಬೇಕು ಅಂತ ಅನ್ಸಿದೆ ಅಂತ ಹೇಳೋ ಹಾಗಿಲ್ಲ ಇದು ಜೈನ ಮುನಿಗಳಲ್ಲಿ ಈ ಪದ್ಧತಿ ನಡೀತಾ ಇದೆ ಇದು ನಡೀತಾ ಇದೆ ಅವರ ಮನಸ್ಸಲ್ಲಿ ಏನೋ ಒಂದು ಇಚ್ಛೆ ಮಾಡ್ತಾರೆ ಆ ಇಚ್ಛೆಯನ್ನ ಅವರ ಜನದ ಮುಂದೆ ಹೇಳ್ತಾರೆ ಅವರನ್ನು ತಯಾರು ಮಾಡಿಕೊಡ್ತಾರೆ ಆದರೆ ಒಂದೊಮ್ಮೆ ಇಚ್ಛೆ ಬಂದಿತ್ತು ಎಂದು ಎಣಿಸಿಕೊಳ್ಳಿ ಅದು ತಾನಾಗೆ ಪ್ರಾಪ್ತಿಯಾಗಬೇಕು ಪ್ರಾಪ್ತಿಯಾಗದ ಹೊರತು ಅಂದು ಭಿಕ್ಷೆ ಸ್ವೀಕರಿಸಲಿಕ್ಕಿಲ್ಲ ಮತ್ತೆ ನಾಳೆ ನಾಳೆಯೂ ಇಲ್ಲ ಯಾಕಂದ್ರೆ ಮೊದಲಿನ ಭಿಕ್ಷೆ ಸಿಗದಲೇ ಎರಡನೇ ಭಿಕ್ಷೆಗೆ ತೆಗೆ ಹಾಕುವುದು ಹೇಗೆ ಮೊದಲು ಇಚ್ಛೆ ಮಾಡಿದ್ದು ನಮಗೆ ಸಿಗಬೇಕು ಸಿಗದಿದ್ದರೆ ಎರಡನೇ ಇಚ್ಛೆಗೆ ಪ್ರಯತ್ನ ಪಡಲೇಬಾರದು ಪಟ್ಟಿದ್ದೀರಾ ಅಂದ್ರೆ ನೀವು ಸರಿಯಾದವರಲ್ಲ ಯಾಕಂದ್ರೆ ಒಂದನೇ ನಂಬರ್ ಮೊದಲು ಆಗ್ಬೇಕು ಆಮೇಲೆ ಎರಡನೇ ಇಂತಹ ಇಚ್ಛೆಯನ್ನ ವಿಷ್ಣುವಿನ ಅವತಾರನಾಗಿರ್ತಕ್ಕಂತಹ ವೃಷಭ ದೇವ ನೋಡಿ ಜೈನ ಪರಂಪರೆಯ ಮೂಲ ಗುರು ಮಹಾವಿಷ್ಣುವಿನ ಅವತಾರ ಅದೊಂದು ಮಾಯಾರೂಪ ಜೈನ ಪರಂಪರೆಯ ಗುರು ಅವನು ವೃಷಭ ದೇವ ಅಂತ ವೃಷಭ ದೇವ ಸಾಕ್ಷಾತ್ ವಿಷ್ಣುವಿನ ಅವತಾರ ಆ ವೃಷಭ ದೇವ ಒಂದು ಇಚ್ಛೆಯನ್ನು ಮಾಡ್ತಾನೆ ಏನು ಇಚ್ಛೆ ಅಂತ ಹೇಳೋ ಹಾಗಿಲ್ಲ ಕಡೆಗೆ ಪ್ರತಿ ದಿವಸ ಅದು ಭಿಕ್ಷೆ ಬರುತ್ತಾ ಅಂತ ನೋಡ್ತಾ ಇದ್ದೆ ಬರ್ತಾ ಇಲ್ಲ ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ಹನ್ನೆರಡು ವರ್ಷಗಳು ಸ್ಪಂದಿಸಿದ್ರು ಒಂದು ಹನಿ ನೀರನ್ನು ಬಾಯಿಗೆ ಹಾಕಲಿಲ್ಲ ಇಷ್ಟೊಂದು ಉಪವಾಸ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಜೈನರು ಮಾಡ್ತಾರೆ ನಾವು ನೀವು ಜೈನರು ಮಾಡ್ತಾರೆ ಅಂತ ಹೇಳ್ತಾ ಇರ್ತೀವಿ ಉಪವಾಸವನ್ನು ಮಾಡ್ತಾ 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 ಸಲ್ಲೇಖನ ವ್ರತವನ್ನು ಕೈಗೊಳ್ಳಬೇಕು ಇನ್ನು ನಾಳೆ ಶರೀರವನ್ನು ನಾನು ತ್ಯಜಿಸಬೇಕು ಎಂಬುದಾಗಿ ಎಲ್ಲರಿಗೂ ಮೌನದಿಂದ ಇನ್ನೊಂದು ನಿಮಿಷದಲ್ಲಿ ಅವನು ಇಚ್ಛೆ ಮಾಡಿದಂಥ ವಸ್ತು ಬರಬೇಕು ಮೂರು ದಿನದ ಕೆಳಗೆ ಶಿಷ್ಯರದು ಆಗಣ ಶುರುವಾಗಿತ್ತು ಮುನೀಂದ್ರ ಮುನೀಂದ್ರ ನೀವೇನು ಇಚ್ಛೆ ಮಾಡಿರೋ ಹೇಳ್ಬಿಟ್ರಪ್ಪ ಹೇಳ್ಬಿಡಿ ದಯಮಾಡಿ ತಂದು ಕೊಡ್ತೀವಿ ಅನ್ನೋ ಮುಟ್ಟುವೆ ಅಷ್ಟು ಹೊತ್ತಿಗೆ ಇನ್ನೇನು ಸಂಕಲ್ಪ ಪ್ರಾರಂಭ ಮಾಡಬೇಕು ದೇಹ ಬಿಡಬೇಕು ದೇಹ ಬಿಡಕ್ಕೊಂದು ಸಂಕಲ್ಪ ಇರುತ್ತಾ ಹೌದು ಯೋಗಿಗಳಿಗೆ ಮಾತ್ರ ನೀವು ಹುಟ್ಟಕ್ಕೂ ಸಂಕಲ್ಪ ಇಲ್ಲ ಸಾಯೋಕ್ಕೂ ಸಂಕಲ್ಪ ಇಲ್ಲ ಮಧ್ಯದಲ್ಲಿ ಅನೇಕ ಸಂಕಲ್ಪಗಳು ಮಾಡ್ತೀರಿ ಗುಚ್ಚತನ ಹುಟ್ಟಬೇಕಾದ ಸಂಕಲ್ಪ ಮಾಡಿದ್ರೆ ಸಾಯ್ಬೇಕಾದ ಸಂಕಲ್ಪ ಮಾಡೋಕ್ಕೆ ನೆನಪಿರುತ್ತಾ ನಿಮ್ಮ ಮನೆಯಲ್ಲಿದ್ದವರೆಲ್ಲ ಸಂಕಲ್ಪ ಮಾಡಿರ್ತಾರೆ ಯಾವಾಗ ಸಾಯ್ತಾನೋ ಇವನು ಅಂತ ಸಂಕಲ್ಪ ಹುಟ್ಟುವುದಕ್ಕಿಂತ ಮುಂಚೆ ಇರಬೇಕು ದೇವತೆ ಕೂಡ ಹಾಗೆ ಹುಟ್ಟೋದು ಸಾವು ಬರುವುದಕ್ಕಿಂತ ಮುಂಚೆ ಸಂಕಲ್ಪಿಸಬೇಕು ಇದು ನಿಜವಾದ ಜನ್ಮ ನಿಮ್ಮ ಸಂಕಲ್ಪ ಎಲ್ಲೋ ನಡೆಯುವುದಿಲ್ಲ ಹರಿ ಚಿತ್ತ ಸತ್ಯ ನಮ್ಮ ಹರಿ ಚಿತ್ತ ಸತ್ಯ ನರ ಚಿತ್ತಕ್ಕೆ ಬಂದುದು ಲವಲೇಶದರ್ಯದು ಹರಿ ಚಿತ್ತ ಸತ್ಯ ಹೀಗೆ ದೇಹವನ್ನು ತ್ಯಜಿಸಲಿಕ್ಕೆ ಸಂಕಲ್ಪವನ್ನು ವೃಷಭದೇವ ಮಾಡ್ದ ಎಲ್ಲರೂ ಕೂತಿದ್ರು ಪ್ರತಿಯೊಬ್ಬರ ಕಣ್ಣಲ್ಲೂ ಕಣ್ಣಿ ದೇವರು ಇವತ್ತು ದೇಹದಿಂದ ನೋಡ್ಕೊಂಡು ದೇಹ ಮೇಲೆಲ್ಲ ದೇವರ ಮೇಲೆಲ್ಲ ಆದರೆ ನೋಡುವರೆಗೆ ಹಾಗೆ ತೋರಿಸ್ತಾನೆ ದೇವರು ಕ್ಷಣ ಮಾತ್ರದಲ್ಲಿ ಒಂದು ಆಲೆ ಮನೆ ಅಂದರೆ ಬೆಲ್ಲದ ಹಾಲನ್ನು ಕುದಿಸಿ ಕಬ್ಬಿನ ಹಾಲನ್ನು ಕುದಿಸಿ ಬೆಲ್ಲ ಮಾಡ್ತಾರೆ ನೋಡಲಿಕ್ಕೆ ಆಲೆ ಮನೆ ಅಂತ ಹೇಳ್ತಾರೆ ಆಲೆ ಮನೆ ಅಂತ ಯಾಕೆ ಬಂತು ಅಲೆ ಅಲೆಯಾಗಿ ಹಾಲು ಅಲೆ ಅಲೆಯಾಗಿ ಮೇಲೆ ಆಲೆಯಾಗಿ ತೇಲಿ ಬರುತ್ತಲ್ಲ ಅದಕ್ಕೆ ಆಲೆ ಮನೆ ಅಂತ ಆ ಅಲೆ ಮನೆಯಲ್ಲಿ ಬೆಲ್ಲವನ್ನು ಬೇರೆಸಿ ಇಟ್ಟಿದ್ದರು
ಒಂದು ವೃಷಭ ನೋಡಿ, ಅಲ್ಲಿ ವೃಷಭ ಎತ್ತು ಹೊಲಕ್ಕೆ ಅದೇನು ಮಾಡ್ತು, ಸೀದಾ ಆನೆ ಮನೆ ಒಳಗೆ ಹೋಯ್ತು. ಹೋಗಿ ಆ ಅತ್ಲಾಗಿಟ್ಲಾಗಿ ಓಡ್ತು, ಆ ಯಜಮಾನ ಓಡಿಸ್ಲಿಕ್ಕೆ ಅಂತ ನೋಡ್ದ, ಅದೇನು ಮಾಡ್ತು, ಸೀದಾ ಬೆಲ್ಲಕ್ಕೆ ಗುದ್ದುಬಿಡ್ತು. ಆ ಬೆಲ್ಲದ ಒಂದು ಒಂದು ಕರಣಿ, ಒಂದು ತುಂಡು ಆ ಕೋಡಿಗೆ ಅಂಟ್ಕೊಂತು, ಅದು ಸೀದಾ ಹೊರ ಓಡಿ ಬಂದು ವೃಷಭದೇವನ ಮುಂದೆ ನಿಂತು. ತಕ್ಷಣ ವೃಷಭದೇವ, ಭಗವಾನ್ ಭಿಕ್ಷಾನ್ ದದಾತು, ನನಗೆ ಭಿಕ್ಷೆಯನ್ನು ಕೊಡಿ ಅಂತ. ಎಲ್ಲರಿಗೂ ಖುಷಿ ಆಯಿತು, ಏನು ಕೊಡಬೇಕು ಏನು ಕೊಡಬೇಕು, ಪ್ರತಿ ದಿವಸ ಮಾಡೋಕ್ಕೂ ಬರ್ತಿದ್ರಿ ಅವ್ರ ಭಕ್ತರು, ಇದರಲ್ಲಿ ಯಾವುದನ್ನಾದರೂ ಕೇಳ್ತಾನಂತೂ. 64 ಬಗೆಯ ಭಕ್ಷ್ಯವನ್ನು ಎಲ್ಲ ಭಕ್ತರು ತಗೊಂಡು ಹಿಂಗೆ ನಿಲ್ತಾ ಇದ್ರು. ಇದರಲ್ಲಿ ಯಾವ್ದು ಬೇಕು ನಿಮಗೆ, ಇದರಲ್ಲಿ ಯಾವ್ದು ಬೇಕು ನಿಮಗೆ ಅಂತ ತೋರು. ಯಾವುದು ಬೇಡ ಅವ್ರಿ, ಯಾಕಂದ್ರೆ ಸಂಕಲ್ಪ ಬೇರೆ. ಅವನ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡ್ಕೊಂಡಿದ್ದಾನೆ ಯಾರಿಗೆ ಗೊತ್ತು? ಅಂಥ ಸಂಕಲ್ಪಕ್ಕೆ ತಕ್ಕಂತೆ ಆ ಶಿಷ್ಯರೆಲ್ಲರೂ ಆ ಭಿಕ್ಷೆಯನ್ನು ತಯಾರು ಮಾಡ್ಕೊಂಡು ಬರ್ತಿದ್ರು. ಈಗಲೂ ಜೈನ ಮುನೀಂದ್ರರ ಮುನಿಗಳಿಗೆ ಅವರ ಶಿಷ್ಯರು ಬಹುಶಃ ಪ್ರೇಮದಿಂದ ಶ್ರದ್ಧೆಯಿಂದ ಅವರಿಗೆ ಭಿಕ್ಷೆಯ ವಂದನೆ ಮಾಡ್ತಾರೆ. ಅಷ್ಟು ಅವರ ಸನ್ಯಾಸಿನಿಗೆ ಅಷ್ಟು ಗೌರವ. ಕಡೆಗೇನಾಯ್ತು, ಆ ವೃಷಭ ಬಂದು ನಿಲ್ತು, ಭಿಕ್ಷಾ ಏನು ಕೊಡಬೇಕು, ಆ ಕೋಡಿನ ಮೇಲಿರುವ ಬೆಲ್ಲವನ್ನು ನನಗೆ ಕೊಡಿ. ತಕ್ಷಣ ಆ ಬೆಲ್ಲವನ್ನು ತೆಗೆದು ಅವನ ಕೈ ಹಾಕಿದ್ರು. ಏನಿದು ಅಂತ ಕೇಳಿದ್ರೆ ವೃಷಭದೇವ ಹೇಳಿದ್ದ, ಎತ್ತಿನ ಕೋಡಿನ ಮೇಲೆ ಇರುವ ಬೆಲ್ಲ ನನಗೆ ಬೇಕು ಅಂತ ಸಂಕಲ್ಪ ಮಾಡಿಕೊಂಡೆ. 12 ಸಂದಾಯ ಆಯಿತು ನೋಡಿ. ಇವನ ಹೆಸರು ವೃಷಭದೇವ, ವೃಷಭದೇವ ಅಂದರೆ ಎತ್ತು. ಅವ ಬಂದದ್ದು ವೃಷಭದೇವ, ಅದು ವೃಷಭ. ಇದರ ಅರ್ಥ ಏನಂದರೆ ವೃಷಭ 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 ಸೂಕ್ತ ಅಂತಲೇ ಬಂದಿದೆ. ಅದು ಭಗವಂತ ಅಲ್ಲಿ ಜೀವ ಜೀವರ ಅಂತರ್ಯಾಮಿಯಾದ ಆ ಭಾವ ಅದು ವೃಷಭ. ಅದರ ಮೇಲಿರುವ ಬೆಲ್ಲ ಈ ಜಗತ್ತಿಗೆ ಎತ್ತಿಕೊಟ್ಟಂಥ ಒಂದು ಶುದ್ಧ ಸತ್ವ ಅಮೃತ, ಅದನ್ನು ಸ್ವೀಕಾರ ಮಾಡಿದ. ಇದು ಇಚ್ಛಾ. ಹೀಗೆ ಆ ಸನ್ಯಾಸಿಗಳು ಇಚ್ಛೆ ಮಾಡಿದ್ರು. ಏನು ಏನೂ ಇಲ್ಲ, ನನಗೆ ಸತ್ಯ ಸಂಕಲ್ಪರು ಅಂದರೆ ಯಾವಾಗಲೂ ಸತ್ಯ ಹೇಳ್ತಾರೆ. ಅಂಥ ಸತ್ಯ ಯಾರು ಹೇಳ್ತಾರೆ, ಆ ಸತ್ಯ ಹೇಳುವವರ ಮನೆಯಲ್ಲಿ ನಾನು ಪ್ರಸಾದ ಸ್ವೀಕಾರ ಮಾಡೋದು, ಇಲ್ಲದೇ ನಾನು ಪ್ರಸಾದವನ್ನು ಸ್ವೀಕಾರ ಮಾಡಿದೆ. ಆಗ ಅವನು ಹೇಳ್ದ, ಅಯ್ಯೋ ಇದು ಒಂದು ಕಷ್ಟ ಆಗಬಹುದು. ಯಾಕೆ ಅಂದರೆ ಅವನು ರೈಲ್ವೆ ಮಾಸ್ತರು, ಟ್ರೈನ್ ರೈಲ್ವೆ ಮಾಸ್ತರ್ ಒಳಗೆ ಸ್ವಲ್ಪ ಸುಳ್ಳು ಅದು ಏನೇನಿರುತ್ತೋ ಗೊತ್ತಿಲ್ಲ. ಅಂದರೆ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಸತ್ಯವಾಗಿ ಬದುಕೋದು ಹೇಗೆ ಅಲ್ವಾ ಕಷ್ಟ. ಅದರ ರೈಲ್ವೆಗಳ ಟಿ ಸಿಗಳು ಅದು ಇದು ಅವ್ರು ಹೇಗೆ ಬದುಕಬೇಕು ಅವರು? ಕಡೆಗಂದರು ಸತ್ಯವನ್ನು ನಾನು ಇಷ್ಟು ದಿವಸ ಎಷ್ಟು ಹೇಳಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಆದರೆ ಪೂರ್ತಿ ಸತ್ಯವನ್ನು ಹೇಳಿದ್ದೀನಿ ಅಂತ ಹೇಳಲ್ಲ, ಇವತ್ತಿಂದ ನಾನು ಸತ್ಯ ಹೇಳಲಿಕ್ಕೆ ಪ್ರಾರಂಭ ಮಾಡ್ತೀನಿ, ದಯವಿಟ್ಟು ಪ್ರಸಾದ. ಆಗ ಆ ಸಾಧುಗಳು ಹೇಳಿದ್ರು, ನೋಡಪ್ಪ ಒಂದು ಕೆಲಸ ಮಾಡು, ಸತ್ಯವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡು, ಮತ್ತೊಮ್ಮೆ ನಾನು ಬರ್ತೀನಿ, ನೀನು ಸತ್ಯವಂತ ಅಂತ ಗೊತ್ತಾದ ಮೇಲೆ ಒಂದಿಷ್ಟು ಸತ್ ಸ್ವೀಕಾರ ಮಾಡಿ ಅಂದ್ಬಿಟ್ಟು ಕೊಟ್ಟು. ಆವತ್ತಿನಿಂದ ಸಂಕಲ್ಪ ಪ್ರಾರಂಭವಾಯಿತು. ವಿಕಲ್ಪವಿಲ್ಲದಂತೆ ರೈಲ್ವೆ ಮಾಸ್ಟರ್ ಇದನ್ನ ಸತ್ಯವನ್ನು ಶುರು ಮಾಡಿದ್ರು, ಸತ್ಯ ಹೇಳಕ್ಕೆ ಶುರು ಮಾಡಿದ್ರು. ಆ ಒಂದು ತಿಂಗಳಲ್ಲಿ ಸತ್ಯ ಹೇಳಿದ್ರು, ಸಸ್ಪೆಂಡ್ ಆದರು. ಆಮೇಲೆ ಇನ್ನೊಂದು ಸತ್ಯ ಹೇಳಿದ್ರು, ಅವ್ರ ಮೇಲೆ ಅಪವಾದವನ್ನು ಮೇಲಿನ ಮೇಲೆ ಕೇಸ್ ಜಡಿದ್ರು. ಒಂದಕ್ಕೆ ಎರಡು, ಎರಡಕ್ಕೆ ಮೂರು, ನಾಲ್ಕಕ್ಕೆ ಐದು, ಒಟ್ಟು ಒಂದು ಆ ಮನುಷ್ಯ ಬದುಕಿರ ತನಕ ಕೋರ್ಟಿಂದ ಹೊರಗೆ ಬರಬಾರ್ದು. ಇನ್ನೊಂದು ಸತ್ಯ ಹೇಳಿದ್ರು ಜೈಲ್ ವಾಸನೆ ಆಗ. ಮನೆಯಲ್ಲಿದ್ದವರೆಲ್ಲ ಬಂದರು, ದಯವಿಟ್ಟು 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 ಒಂದು ಸುಳ್ಳು ಹೇಳಿ, ವಕೀಲರು ಬಂದು ಇದೊಂದು ಸುಳ್ಳು ಹೇಳೋ ಮಾರಾಯ, ನೀನು ನಿನ್ನ ಸತ್ಯದಿಂದ ಇನ್ಯಾವನ ಸಿಕ್ಕಾಕೊಂಬಿಟ್ಟಿದ್ದಾನೆ, ಅವನು ನಿಮಗೆ ಅದು ಮಾಡಿಲ್ಲ ಅಂತ ಹೇಳು. ಇವರು ಒಂದೇ ಅಂದರು, ಸತ್ಯ ಸಂಕಲ್ಪ ವ್ರತನಾಗಿರ್ತಕ್ಕಂಥ ನನ್ನ ಮನೆಗೆ ಆ ಸಾಧು ಕೊಡೋದು ಬೇಕು, ಅದಕ್ಕೆ ಸತ್ಯ ಬಿಟ್ಟು ಇನ್ನೊಂದು ನಾನು ಕೇಳೋದು. ಇದು ನಡೆದ ಕತೆ ಬಾ, ಸ್ವಾಮಿ ರಾಮದೇವ ಪ್ರತ್ಯಕ್ಷವಾಗಿ ಬರೆದಿದ್ದಾರೆ. ಇಂತಹ ಸತ್ಯವನ್ನು ಹೇಳ್ತಾ ಹೇಳ್ತಾ ಲಾಸ್ಟಿಗೆ ಕೋರ್ಟಲ್ಲಿ ಕರ್ಕೊಂಡು ಬಂದಿದ್ದಾರೆ. ವಿಚಿತ್ರವಾದ ರೀತಿಯಲ್ಲಿ ಇಬ್ಬರು ವ್ಯಕ್ತಿಗಳು ಬಂದಿರ್ತಾರೆ, ಬಂದು ನಡೆದ ಘಟನೆಯನ್ನು ಇನ್ನು ವಿಟ್ನೆಸ್ ತೊಗೊಂಡು ಬಂದು ನಡೆದ ಘಟನೆಯನ್ನು ಹೇಳಿ ಅವನನ್ನು ಬಿಡಿಸಿದ್ರು. ಬಿಡಿಸಿದ ಮೇಲೆ ಅವರಿಬ್ಬರು ಏನು ಹೇಳಿದ್ರು ಗೊತ್ತಾ, ನಿಮ್ಮ ಎರಡು ಆ್ಯನ್ಸೆಸ್ಟರ್ ಕೆಳಗೆ ಇಂಥ ಊರಲ್ಲಿ ನಿಮಗೆ ಹಿರಿಯರಿದ್ದರು, ಅಲ್ಲಿ
ನಿಮ್ಮ ಸಂತಾನ ನಷ್ಟವಾಗಿ 1,000 ಎಕರೆ ಜಮೀನು ಅದೆಲ್ಲವೂ ನಿಮ್ಮ ಹೆಸರಿಗೆ ಬಂದಿದೆ ಅಂತ ಕೊಟ್ಟರು. ಅವತ್ತು ಆ ಯೋಗಿಗಳು ಬಂದರು ಆ ಊರಿಗೆ, ಬಂದು ಸತ್ಯ ಹೇಳ್ತಾ ಇದೆಯಾ ಅಂತ ಕೇಳಲಿಲ್ಲ, ನಿಮ್ಮನ್ನ ಪ್ರಸಾದಕ್ಕೆ ಬರ್ತೀನಿ. ಇಂತಹ ಸತ್ಯ ಸಂಕಲ್ಪನಾದ ಭಗವಂತ ನಾರಾಯಣ, ಅವನಿಗೆ ಕೋಪವೇ ಇಲ್ಲ, ಕೋಪವೇ ಇಲ್ಲ ಅವನಿಗೆ. ಕೋಪವನ್ನು ಎಲ್ಲಿಂದ ತರ್ತೀರ ನೀವು? ಇಂತಹ ಭಗವಂತನನ್ನು ಅನುಸಂಧಾನ ಮಾಡುವಾಗ ಲಕ್ಷ್ಮಿ ಹೇಳ್ತಾಳೆ, ಇಂಥವರ ಬೇಕು, ಇಂಥವರೇ ಬೇಕು, ಇಂಥವರು ಬೇಕು. ಭಗವಂತನ ಗುಣಸಾಮರ್ಥ್ಯವನ್ನು ಹೇಳಬೇಕಾದಾಗ ಪ್ರಳಯ ಮಾಡೋದು ಶ್ರೀಮನ್ನಾರಾಯಣನೇ ಆಗಿಬಿಟ್ಟ, ಇನ್ನು ಸೃಷ್ಟಿ ಕಾರ್ಯವನ್ನು ಚತುರ್ಮುಖ ಬ್ರಹ್ಮ ಮಾಡ್ತಾನೆ ಅನ್ನೋ ವಿಷಯದಲ್ಲಿ ಸತ್ಯ ಅಂದರೆ ಏನು, ಸತ್ಯ ಶಬ್ದದ ಅರ್ಥವೇನು, ಅದು ನಮಗೆ ನಿಮಗೆ ಅರ್ಥವಾಗುವಂಥ ಮಾತಲ್ಲ. ಸತ್ಯಲೋಕದಲ್ಲಿ ಇದ್ದಾನೆ ಅಂದರೆ ಸತ್ಯದ ತುತ್ತ ತುದಿಗೆ ಏರಿದಂಥವನೇ ಸತ್ಯವಂತ, ಅವರಿಗೆ ಮೋಕ್ಷವಾಗದೆ ಇನ್ನೇನಾಗುತ್ತೆ, ನಮಗೂ ಒಂದು ಮೋಕ್ಷ ಆಗುತ್ತೆ. ಕಪಾಳ ಮೋಕ್ಷ ಅಂತ ಹೇಳ್ತಾರೆ, ಕಪಾಳ ಕೆಳ ಬಿಟ್ಟರೆ ಅನ್ನೋದು ಮೋಕ್ಷ ಆಗುತ್ತೆ. ಬರೀ ಸುಳ್ಳರು ನಾವು, ಬರೀ ಸುಳ್ಳರು. ಸತ್ಯ ಅನ್ನೋದು ನಮ್ಮ ಹತ್ರ ಇರಲಿಕ್ಕೆ ಸಾಧ್ಯತೆನೇ ಇಲ್ಲ. ಇಂತಹ ಸತ್ಯಲೋಕದ ತುತ್ತ ತುದಿಗೆ ಚರ್ಮ ಶರೀರ ಜ್ಞಾನವೂ ಇಲ್ಲ, ಎಲ್ಲ ಇಂದ್ರಿಯಗಳ ಜ್ಞಾನವಿಲ್ಲದಂತೆ ಅಜ್ಞಾನ ಇದೆ ಅಂತ ಅರ್ಥ ಅಲ್ಲ. ಸುಜ್ಞಾನ ನಿಧಿಗಳಾಗಿರ್ತಕ್ಕಂತಹ ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಕಾರ್ಯವನ್ನು ಮಾಡುತ್ತಾರೆ ಅಂದರೆ ಏನರ್ಥ? ಅದಕ್ಕೆ ಕಾಮ ಅತ್ಯಗತ್ಯವಾದ ವಸ್ತು. ಆ ಕಾಮವನ್ನು ಪ್ರೊಜೆಕ್ಟ್ ಮಾಡಬೇಕಲ್ಲ ಬ್ರಹ್ಮ. ಪುನಃ ಬ್ರಹ್ಮ ಕಾಮವನ್ನು ಪ್ರೊಜೆಕ್ಟ್ ಮಾಡ್ತಾನೆ ಅಂದರೆ ಹೇಗೆ ಅದು ಮತ್ತೆ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಅರ್ಥ. ಕೆಲವೊಮ್ಮೆ ಮೋಕ್ಷ ಕಾಮವು ಮೋಕ್ಷಕ್ಕೆ ಕಾರಣ ಅಲ್ವಾ? ಧರ್ಮ ಅರ್ಥ ಕಾಮ ಮೋಕ್ಷ ಅಂತಿದೆ ನೋಡಿ ಅಲ್ವಾ. ಈ ಕಾಮ ಅಲ್ಲ, ಪ್ರಜಾ ಸೃಷ್ಟಿ ಕಾಮ ಅಲ್ಲ, ಎಂ ಎಂ ಕಾಮ ಇದೆ. ಏನು ಕಾಮ ಮಾಡ್ತಾರೆ ಅಲ್ಲಿ ಚತುರ್ಮುಖ ಬ್ರಹ್ಮ ಅಂದರೆ, ಭಗವಂತನನ್ನ ಹೊರತಾಗಿ ಇನ್ನೊಂದು ತಮ್ಮ ಮನದಲ್ಲಿ ಕಾಮಿಸುವುದೇ ಇಲ್ಲ ಅಂತಹ ಕಾಮನೆ ಮಾಡುವಂತಹ ಚತುರ್ಮುಖ ಬ್ರಹ್ಮ ಸೃಷ್ಟಿಕರ್ತನಾಗಲ್ಲ, ಮತ್ತಾರು ಸೃಷ್ಟಿ ಮಾಡೋದು? ಚತುರ್ಮುಖರ ಒಳಗೆ ಪ್ರದ್ಯುಮ್ನ ನಾಮಕನಾಗಿ ಭಗವಂತ ನಾರಾಯಣನೇ ಸೃಷ್ಟಿ ಮಾಡ್ತಾನದ್ರಿಂದ ಈ ಸೃಷ್ಟಿ, ಈ ಪಾಲನೆ, ಈ ಲಯ ಮೂರಕ್ಕೂ ಒಬ್ಬನೇ ಕಾರಣ ಅವನು. ಯಾ ದೇವಿ ಸರ್ವಭೂತೇಶು ವಿಷ್ಣು ಮಾಯೇತಿ ಶಕ್ತಿತ ನಮಸ್ತಸ್ಯೈ 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 ನಮೋ ನಮಃ. ಕೋತಿ ಮಂಗಣ್ಣ ಮೊಸರು ಅನ್ನ ತಾನು ತಿಂದು ಮೇಕೆ ಬಾಯಿಗೆ ವರಿಸಿದ ಹಾಗೆ ನಾರಾಯಣನ ಸೃಷ್ಟಿ ಮಾಡಿ ಬ್ರಹ್ಮನ ಮೇಲೆ ಹಾಕ್ತಾ ಇದ್ದಾನೆ. ಪ್ರಳಯಕ್ಕಂತೂ ಲೆಕ್ಕವಿಲ್ಲದಷ್ಟು ಪ್ರಳಯವನ್ನು ಮಾಡ್ತಾ ಇದ್ದಾನೆ. ಮತ್ತೊಂದು ಪ್ರಳಯ ಮಾಡೋದಕ್ಕೆ ಇನ್ನು ಅವತಾರ ತೆಗೆದುಕೊಳ್ಳದೆ ಕಾದು ಕೂತಿದ್ದಾನೆ, ಅದು ಕಲ್ಕಿಯ ಅವತಾರ. ಮತ್ತೆ ಈಗ ಕಲ್ಕಿಯ ಅವತಾರ ಆಗಿದೆಯಲ್ಲ, ಇಲ್ಲಿ ಬಿಡಿ ಪಾಪ, ಆಗಿದ್ರೆ ಆಗಲಿ, ನಮ್ಗೇನು ಸಂಬಂಧ. ಕುದುರೆ ಇದ್ರೆ ತಗೊಂಡೋಗಿ ಕಟ್ಟಿ, ಅದ್ರ ಮೇಲೆ ಅವ್ರನ್ನ ಕೂಡಿಸಿ ಮೆರವಣಿಗೆ ಮಾಡಿ, ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾಡಿ. ಆದರೆ ಮಹಾಭಾರತದಲ್ಲಿ ವೇದವ್ಯಾಸ ದೇವ ಹೇಳಿದಂತಹ ಮಾತಿನ ಪ್ರಕಾರ ಕಲ್ಕಿ ಅವತಾರ ಇನ್ನೂ ಆಗಿಲ್ಲ, ಆಗುತ್ತೆ. ಆ ಕಲ್ಕಿಯ ವರ್ಣನೆಯನ್ನು ಹೇಗೆ ಮಾಡಿದ್ದಾರೋ ಅದೇ ರೀತಿ ಭಗವಂತ ಕಲ್ಕಿ ನಾರಾಯಣ ಬಂದೇ ಬರ್ತಾನೆ. ದುಷ್ಟ ಕ್ಷತ್ರಿಯರನ್ನು ನಾಶ ಮಾಡಲಿಕ್ಕೆ ಬರ್ತಾನೆ, ಸಜ್ಜನರನ್ನು ಉದ್ಧಾರ ಮಾಡಲಿಕ್ಕೆ ಬರ್ತಾ ಇದ್ದಾನೆ. ಬರ್ತಾನಲ್ಲ, ಬರ್ತಾ ಇದ್ದಾನೆ. ಕತ್ತಲು ಕಳೆಯುತ್ತಿದೆ, ಬೆಳಕು ಬರುತ್ತಿದೆ. ಇಂತಹ ಭಗವಂತ ಅವನಿಗೆ ಕೋಪ ಎಲ್ಲಿದೆ? ಇವನು ಕೆಲವಾರು ತಲೆಯೂರಿ ತಮಗೈ ಇದು ಪುಣ್ಯವ. ಇವನೇನು ತಲೆ ಊರಿ ತಪಸ್ಸು ಮಾಡಬೇಕಾದ ಏನೂ ಇಲ್ಲ. ಕೋಪಾವೇಶದಲ್ಲಿ ಶಪಿಸೋನು ಅಲ್ಲ, ಶಿಶುಪಾಲನ 101 ತಪ್ಪನ್ನು ಕ್ಷಮೆ ಮಾಡದ. ಏಕಾಏಕಿ ಭೃಗುಮುನಿ ಬಂದು ಹಡಲ್ಲಂತ ಎದೆ ಎದ್ದು ಒದ್ದುಬಿಟ್ಟ ನಾರಾಯಣನಿಗೆ. ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಆ ಪಾದಗಳನ್ನು ಬ್ರಾಹ್ಮಣ ಪಾದ ಪಾಂಸವಹ, ಬ್ರಾಹ್ಮಣರ ಪಾದೋದಕ ಶ್ರೇಷ್ಠವಾದದ್ದು ಅಂತ ಕೇಳ್ತಾ ಆ ಪಾದಗಳನ್ನು ಒತ್ತಿ ಅದರ ಒಳಗಿರ್ತಕ್ಕಂಥ ಅಹಂಕಾರ ಎನ್ನುವ ಕಣ್ಣನ್ನು ಕಿತ್ತು ಹಾಕುವ ತನಕಲೂ ಎಷ್ಟು ಸಹನಶೀಲ. ಕಾಮ ಕ್ರೋಧಾದಿಗಳು ಯಾರಲ್ಲಿ ಇರುತ್ತೆ ಅವರಿಗೆ ಮಾತ್ರ ಕೋಪ ಬರುತ್ತೆ.
ಖಾರ ತುಂಬ ತಿನ್ನವರಿಗೆ ಪಿತ್ತ ಹೆಚ್ಚಾಗಿರೋ, ಅವನೇನು ಪಿತ್ತ ಜಾಸ್ತಿ ಆಗಿದೆ ಸ್ವಲ್ಪ ನಿಂಬೆಹಣ್ಣು ಒಂದು ತಲೆ ಮೇಲೆ ಅಂತಾರೆ ನೋಡಿ ಅಲ್ವ, ಅವನೇನೋ ಪಿತ್ತ ಜಾಸ್ತಿ ಆಗಿದೆ ಅಂತ ಕಾಣುತ್ತೆ, ಅವನ ತಲೆ ಮೇಲೆ ನಿಂಬೆಹಣ್ಣು ಸುರಿ ಒತ್ತು ಎಣ್ಣೆ ಹಚ್ಚು ಪಿತ್ತ ಇಳಿಯುತ್ತೆ. ಪಿತ್ತ ಏರೋಕ್ಕೆ ಕಾರಣ ಏನು? ಒಂದು ಹುಳಿ ಪಿತ್ತ ಅಂತಿದೆ, ಒಂದು ಕಹಿ ಪಿತ್ತ ಅಂತಿದೆ, ಅವೆರಡಕ್ಕೂ ಹುಳಿಯೇ ಕಾರಣ. ಹುಳಿ ಅಂದ್ರೇನು? ಆಸೆ. ಆಸೆ ಅಂದ್ರೇನು? ಕಾಮ. ಕಾಮ ಅಂದ್ರೇನು? ಮನಸ್ಸು. ಎಲ್ಲ ಯಾರಿಗೆ ಅಂಟ್ಕೊಂಡಿರುತ್ತೋ ಅವ್ರಿಗೆ ಕೋಪ ಬಂದೇ ಬರುತ್ತೆ. ಅವು ಯಾವೂ ಇಲ್ಲದವನಿಗೆ ಕೋಪದ ಅಗತ್ಯತೆ ಏನೇನು? ಅದೆಲ್ಲ ಜಗತ್ತಿಗೆ ಅವನು ಕೊಟ್ಟವನಷ್ಟು ಬಿಟ್ಟರೆ ಅವನೇನದನ್ನು ತಗೊಂಡವನಲ್ಲ. ಇಂತಹ ಪ್ರಕೃತಿ ಬಂಧಕ್ಕೆ, ಪ್ರಕೃತಿಯ ಹಗ್ಗಕ್ಕೆ ಗುಣ, ಗುಣ ಪ್ರಕೃತಿಯ ಗುಣದಿಂದ, ಗುಣ ಅಂದರೆ ಹಗ್ಗ, ಗುಣಕ್ಕೆ ಕಟ್ಟಿಕೊಳ್ಳದೆ ಕಟ್ಟುತ್ತಿರುವ ನಾರಾಯಣ ನಿನಗೆ ಯಾವತ್ತೂ ಇವನೇ ಯೋಗ್ಯನಾದವನ. ಮರಳಿ ಮರಳಿ ನಾ ಪರೀಕ್ಷಿಸಿ ನೋಡಲು ನೀನೇ ಭಕ್ತರಿಗೆ ಅಧೀನನಾದ ರಂಗ ನಿನ್ನ ದಾಸರು. ಇಂತಹ ನಾರಾಯಣನನ್ನ, ಕೋಪದ ತುಡುಕಿಲ್ಲದ ಭಗವಂತನನ್ನ, ಕರುಣಾ ಸಮುದ್ರನನ್ನ, ಭಕ್ತ ವತ್ಸಲನನ್ನ ನಾನು ಆರಿಸುತ್ತೇನೆ. ಆರಿಸಿ ಆಗಿದೆ, ಮದುವೆ ಆಗಿದೆ, ನೀವು ಅದನ್ನು ಮಾಡಿ ಅಂತ ಅವಳು ನಿಮಗೆ ಬೋಧನೆ ಕೊಡ್ತಾ ಇದ್ದಾಳೆ. ನೀವು ಹುಷಾರಾಗಿರಿ, ಯಾರನ್ನು ಮದುವೆ ಮಾಡ್ಕೋಬೇಡಿ. ಸಿಟ್ಟು ಸೆಡವಿರ್ತಕ್ಕಂಥ ಮದುವೆ ಮಾಡಿಕೊಂಡು ಏನ್ರಿ ದುರಂತ ಅದು ಬಿಟ್ಟು ಹೋಗ, ಹಾಗಿಲ್ಲ ಕಟ್ಕೊಳ್ಳೋ, ಹಾಗಿಲ್ಲ ಇಂಥವ್ ಕಟ್ಕೊಂಡು ಏನು ಮಾಡೋದು? ಆದರೆ ಮುನಿಗಳಲ್ಲಿ ಕೋಪತಾಪ ಎನ್ನುವುದು ಒಂದು ಭೂಷಣ. ಏನು ಭೂಷಣ? ಅದಕ್ಕೆ ಈ ಶಾಪದ ಉಪದ್ವ್ಯಾಪ ತಾಪಸರಿಗೆ ಒಂದು ಭೂಷಣವಾಗಿದೆ. ಏನಪ್ಪ ಅಷ್ಟಾದಶ ಸಿದ್ಧಿಗಳಲ್ಲಿ ಒಂದಾಗಿರ್ತಕ್ಕಂಥ ಆಜ್ಞ ಅಪ್ರತಿಹತಿ ಈ ಶಾಪಶಕ್ತಿ. ಅದು ಇಲ್ಲದೆ ಅವರು ಮುನಿಗಳು ಅಂತ ಹೇಳೋದು. ಏನು ಮುನಿತೀಯೋ ಮಾರಾಯ ನಮ್ಮ ಮೇಲೆ ಮೌನ ಮೌನಿನ ಮುನಿಗಿ ಮೌನವಾಗಿರ್ಬೇಕು ಅವನು. ಯಾವಾಗ ಅವನಿಗೆ ಕೋಪ ಬರುತ್ತೋ ಗೊತ್ತಿಲ್ಲ, ಬಂದೇ ಬರುತ್ತಾ ಕೋಪ. ಅದಕ್ಕೆ ಮುನಿ ಅಂತ ಹೇಳ್ತಾರೆ. ಇಂಥವರಿಗೆ ವಿಷ್ಣುವೂ ಅನುಗ್ರಹ ಮಾಡ್ತಾನೆ, ಭಕ್ತ ವಿಷ್ಣು ಭಕ್ತರು ಅನುಗ್ರಹ ಮಾಡ್ತಾನೆ. ಯಾಕೆ? ಅಂದವಚನವ ನಿಜಕ್ಕೆ ತಂದು ಕೊಡುವನು, ಅಂದವಚನವ ನಿಜಕ್ಕೆ ತಂದು ಕೊಡುವನು. ವಿಷ್ಣು ಋಷಿಗಳು ಬ್ರಾಹ್ಮಣರು ಮಾತಾಡಿದ ಮಾತಿಗೆ ವಿಷ್ಣು ಬೆಂಬಲ ಕೊಡ್ತಾನೆ, ಅನುಗ್ರಹ ಮಾಡ್ತಾನೆ. ವಿಷ್ಣುನ ಭಕ್ತೈಷ್ಟ ಬ್ರಹ್ಮಶಾಪೋನುವರ್ತತೆ ಬ್ರಾಹ್ಮಣಾನಾಮ ಪೀಡಾಯೈ ಬಲಿಭಿಃ ಕ್ಷತ್ರಿಯಾದಿಭಿಃ. ಶ್ರೀಹರಿಯ ಭಕ್ತರಾಗಿರ್ತಕ್ಕಂಥ, ಭಕ್ತಶ್ರೇಷ್ಠರಾಗಿರ್ತಕ್ಕಂಥ ಕ್ಷತ್ರಿಯ ಒಂದಿಷ್ಟು ಜನ ಇದ್ದಾರೆ. ಯಾರು? ಬಲಿಚಕ್ರವರ್ತಿ, ಕುರು ಚಕ್ರವರ್ತಿ, ಬಲಿಷ್ಠರಾಗಿರ್ತಕ್ಕಂಥ ಚಕ್ರವರ್ತಿಗಳು ಬ್ರಾಹ್ಮಣರ ಶಾಪವನ್ನು ಮನ್ನಿಸ್ತಾರೆ. ಬ್ರಾಹ್ಮಣರನ್ನು ನಾವು ಎದುರು ಹಾಕ್ಕೋಬಾರದು. ಯಾರು? ಬ್ರಾಹ್ಮಣರನ್ನು. ಬ್ರಾಹ್ಮಣರು ಏನು? ಸತ್ಯಂಚ ಸ್ವಾಧ್ಯಾಯ ಪ್ರವಚನೇಚ, ಸತ್ಯವನ್ನೇ ಮಾರ್ಗವನ್ನಾಗಿಟ್ಕೊಂಡಿರಬೇಕು. ಸತ್ಯ ಧರ್ಮ ರಥಾಯ ಜ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ಶಾಪ ಮತ್ತು ಅನುಗ್ರಹ ಶಕ್ತಿ ಉಳ್ಳಂಥ ರಾಘವೇಂದ್ರರು ವಿದ್ಯತೆ ಶೋಭಿಸ್ತಾ ಇದ್ದಾರೆ. ಇಂತಹ ಜ್ವಲಿಸುವ ಕೋಪದಿಂದ ಶಾಪವನ್ನು ಕೊಡುವುದು ಭೂಷಣವಲ್ಲ, ಆದರೆ ಅದು ಮುನಿಗಳಿಗೆ ಭೂಷಣ. ಆ ಕೋಪದಿಂದ ಬಂದಂತಹ ಶಾಪದಿಂದ ಲೋಕಾನುಗ್ರಹ ಆಗುತ್ತೆ. ನಾವು ನೀವು ಮಾಡೋ ಕೋಪಕ್ಕೆ ಏನಾಗುತ್ತೆ? ಲೋಕಕ್ಕೆ ಕರೋನಾ ಅಂದ್ಕೊಂಡು ಸುತ್ತಕೊಳ್ಳುತ್ತೆ. ಇಂತಹ ಬೆಟ್ಟ ಆದರೆ ಲಕ್ಷ್ಮಿಗೆ ಇದು ದೋಷ, ಲಕ್ಷ್ಮಿಗೆ ಇದು ದೋಷವೇ. ಅವಳು ಬೆಟ್ಟದಂತಹ ತಪಸ್ಸಿನ ಪುಣ್ಯರಾಶಿ ಇದ್ರೇನು? ಹೆಡನಾಗನ ತಲೆಯಲ್ಲಿ ಹೊಳೆ ಹೊಳೆಯುವ ಮಣಿಯಂತೆ ಶೋಭಿಸಿದರೆ ಫಲವೇ. ಹೆಡನಾಗನ ತಲೆ ಒಂದು ನಾಗರತ್ನ ಅಂತ ಇರುತ್ತಂತೆ, ನಾನು ನೋಡಿಲ್ಲ. ನಾಗರತ್ನ ಅಂತ ನಮ್ಮ ತಾಯಿ ಇದ್ದಾರೆ, ಅವರು ನೋಡಿದೆ. ಇನ್ನು ಮುಂದೆ ನೋಡ್ತಾ ಇರ್ತೀನಿ ಬಿಡಿ ಪಾಪ. ನಾಗರತ್ನ, ನಾಗ ತಲೆಯ ಮೇಲೆ ನಾಗರತ್ನ, ಇನ್ನು ಕೆಲವು ನಾಗಮಣಿ ನಾಗಮಣಿ ಅಂತ ಇರ್ತಾರೆ. ಅವರು ತಲೆ ಮೇಲೆ ಮಣಿ ಇಟ್ಕೊಂಡಿರ್ತಾರೋ, ತಲೆ ಒಳಗೆ ಮಣಿ ಇಟ್ಕೊಂಡಿರ್ತಾರೋ, ನಾಗಮಣಿ ನಾಗರತ್ನ ಇದೆಲ್ಲ ಹೆಸರುಗಳು. ಆ ನಾಗರತ್ನ ನಾಗಮಣಿ ಇದ್ದಂತೆ ಅದನ್ನು ಯಾರು ಮುಟ್ಟಕ್ಕೆ ಬರಲ್ಲ, ತಗೊಳಕ್ಕೆ ಬರಲ್ಲ. ತಗೊಳಕ್ಕೆ ಯಾರಾದರೂ ಸಾಧ್ಯವಿದ್ದೀವಿ ಹೇಗೆ? ಅದೇನಾದರೂ ಅದೇನಾದರೂ ಮಣಿ ಮುಟ್ಟಕ್ಕೆ ಹೋದರೆ
ಅದು ಅದು ನಿಮಗೆ ಮಣಿದರೆ, ನೀವು ನಾಗಮಣಿಯನ್ನು ಮುಟ್ಟಲು ಹೋದರೆ ಅದು ನಿಮಗೆ ಮಣಿದರೆ, ಮಣಿಯೋದ್ರೆ ಬಗ್ಗಿದರೆ ನೀವು ಮಣೋಮಣ ಆಗಿ ಬಿಡ್ತೀರಲ್ಲ ಅಂತ ವ್ಯಾಪಾರವಾದೀತು. ಅಂದರೆ ಋಷಿಗಳು ಯಾವಾಗ ಕಚ್ಚುತ್ತಾರೋ ಯಾವಾಗ ಶಾಪ ಕೊಡ್ತಾರೋ ಗೊತ್ತಿಲ್ಲ, ಆದರೆ ಅವರ ತಪಶ್ಚರ್ಯ ಹೇಗಿದೆ, ನಾಗಮಣಿಯಂತೆ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ, ಅವರ ತಪಸ್ಸು ಪಳಪಳಪಳಪಳಪಳ ಹೊಳಿತಾ ಇದೆ, ಆದರೆ ನಾಗಮಣಿಯಂತೆ ಅದು ಮುಟ್ಲಿಕ್ಕಾಗಲ್ಲ, ತಗೊಳ್ಳಿಕ್ಕಾಗಲ್ಲ. ಯಾಕೆಂದ್ರೆ ಭೂಸ್ ಅಂತ ಹೇಳಿ ಕಚ್ಚು ಬಿಟ್ರೆ ಏನು ಮಾಡೋದು. ಕೆಲವರು ತಲೆಯೂರಿ ತಪಗೈದು ಪುಣ್ಯ, ತಲೆ ಊರಿ ಅನ್ನೋ ಶಬ್ದಕ್ಕೆ ಅರ್ಥ ಏನು, ಗದ್ದಕ್ಕೆ ಈ ಕಂಠಕ್ಕೆ ಒಂದು ಕಬಾಡಿ ದಂಡ ಅಂತ ಇರುತ್ತೆ. ಈ ಋಷಿಗಳಿಗೆ ಹಿಡ್ಕೋತಾರೆ ನೋಡಿ, ಹೀಗಿರ್ತದೆ ಕಬಾಡಿ ದಂಡ ಅಂತ ಹೇಳ್ತಾರೆ. ಆ ಕಬಾಡಿ ದಂಡವನ್ನು ಹೀಗೆ ಗಲ್ಲಕ್ಕೆ ಇಟ್ಟು ಕುತ್ಕೊಳ್ಳೋದು ಅಭ್ಯಾಸ, ಅದು ಒಂದು ಯೋಗ. ಕುತ್ತಿಗೆ ಅಲ್ಲಾಡೋ ಹಾಗೆಲ್ಲ, ಹೀಗೆ ಎಷ್ಟು ಗಂಟೆ, ಅಂಥ ಗಂಟೆಗಳು ಸಾವಿರಾರು ಲಕ್ಷಾಂತರ ಗಂಟೆಗಳಾಗುತ್ತೆ ಅಲ್ಲಿ ತನಕ ಅಲ್ಲಾಡದೆ ಕುತ್ಕೊಳ್ಳೋದು. ತಲೆ ಕೆಲವರು ತಲೆಯೂರಿ ತಪಗೈದು ಪುಣ್ಯಮ ಕಳಿಸಿದ್ದಾರೇನೋ ಫಲ, ಹಿಂಗೆ ತಲೆ ಹಿಂಗೆ ಅನ್ನೋಂಗೆ ಇಲ್ಲ, ನಿದ್ದೆ ಮಾಡೋ ಹಾಗಿಲ್ಲ. ಆ ಕಬಾಡಿ ದಂಡವನ್ನು ಋಷಿಗಳು ಹಿಂಗೆ ಇಟ್ಕೊಂಡು ಕುತ್ಕೋತಾರೆ, ಹೀಗೆ ಒಂದು ದಂಡ ಇರ್ತದೆ, ಅದನ್ನು ಕುತ್ತಿಗೆ ಇಟ್ಕೊಂಡು ಕುತ್ಕೊಳ್ಳೋದೊಂದು ತಪಸ್ಸು. ಅದಕ್ಕೆ ತಲೆಯೂರಿ ತಪಗೈದು ಪುಣ್ಯಮ ಕಳಿಸಿದ್ದಾರೇನು ಫಲ. ಅಷ್ಟೈಶ್ವರ್ಯ ಸಿದ್ಧಿಗಳಾಗಿರ್ತಕ್ಕಂಥ ಮಹಾಮುನಿಗಳನ್ನು ಒಲಿಸೋದ್ರಿಂದ ಏನು ಫಲ? ಆದರೆ ಮಹಾಮುನಿಗಳನ್ನು ನಾರಿಯರು ಒಲಿಸಲೇ ಇಲ್ವಾ? ಅನೇಕ ಜನರು ಇದ್ದಾರೆ, ಸಾವಿತ್ರಿ, ಸತ್ಯವತಿ, ಅನಸೂಯ, ಅರುಂಧತಿ, ಅವರೆಲ್ಲರೂ ಒಲಿಸಲಿಲ್ವಾ? ಅಪರೋಕ್ಷ ಜ್ಞಾನಿಯಾಗಿರ್ತಕ್ಕಂತಹ ಅಂಬರೀಷರಾಜ ಎಂಥ ಮಹಾ ಸಾಮರ್ಥ್ಯವುಳ್ಳವ, ವಿಷ್ಣು ಭಕ್ತ ಅಂತ. ವಿಷ್ಣು ಭಕ್ತನಲ್ಲಿ ದೂರ್ವಾಸ ಶಾಪ ಕೊಡ್ತಾರೆ. ಏನು ಅಂದರೆ, ಒಂದು ಬಾರಿ ಅಂಬರೀಷ ರಾಜ ಮಾಡಿದಂತಹ ಏಕಾದಶಿ ವ್ರತ, ಏಕಾದಶಿ ವ್ರತದಲ್ಲಿ ನಿಷ್ಠಾವಂತ, ಏಕಾದಶಿ ವ್ರತ ಮಾಡೋದು ಅಂಥ ವಿಶೇಷವೇನಲ್ಲ, ಏಕಾದಶಿ ಮಾಡೋದಕ್ಕಿಂತ ಮುಂಚೆ ಒಂದು ದಶಮಿ ಅಂತ ಬರುತ್ತೆ, ಆ ದಶಮಿ ದಿವಸ ಒಂದು ಊಟ ಮಾಡಬೇಕು. ಮರು ದಿವಸ ಏಕಾದಶಿ ವ್ರತವನ್ನು ನಿಶ್ಚಕ್ರ ಉಪವಾಸ, ಒಂದು ಹನಿ ನೀರನ್ನು ಹಾಕಬಾರದು. ಹನಿ ನೀರು ಹಾಕ್ತಾ ಇರಬಹುದು, ಹನಿ ನೀರು ಹಾಕುವ ಹನಿ ನೀರು ಯಾವುದು ಅಲ್ಲಿ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಕಾಫಿ ಚಹಾ ಕುಡಿತಿಲ್ಲ, ಅದೆಲ್ಲ ಹನಿ ನೀರಾವರಿ ಯೋಜನೆಗಳು. ಅಂಥ ಹನಿ ನೀರಾವರಿ ಯೋಜನೆಗಳು ಡ್ರಿಪ್ ಅರಿಗೇಷನ್ ಆಗಬಾರ್ದು, ಆಮೇಲೆ ಡ್ರಿಪ್ಸ್ ಹಾಕ್ಕೊಳ್ಳೋ ಯೋಗ ಬರುತ್ತೆ. ಏಕಾದಶಿಯನ್ನು ಪೂರ್ತಿ ಮಾಡಿ ಮರುದಿಶ ದ್ವಾದಶಿಯಲ್ಲಿ ಹರಿವಾಸರ ಇದ್ರೆ ಸ್ವಲ್ಪ ತಡವಾಗಬಹುದು, ಆದರೆ ಆ ದ್ವಾದಶಿ ಪಾರಣೆ ಹೊತ್ತು ಕಳೆಯಬಾರದು. ಕೆಲವು ತಮಾಷೆ ಮಾಡ್ತಾ ಇರ್ತಾರೆ ಕೆಲವು ಜನಾಂಗವನ್ನ, ಹಾಗೆ ಕರ್ರ ಅನ್ನೋದ್ರೊಳಗೆ ವೈಷ್ಣವರು ಲವತ್ಕಂತ ಮೈ ಹಕ್ಕು ಮಾಡ್ತಾರೆ ಊಟನ ಪಬ್ಬ ಪಬ್ಬ. ಆ ಥರ ಮಾತುಗಳು ಆಡಬಾರದ್ರಿ, ಇಷ್ಟು ಹೊತ್ತಿಗೆ ಆ ಮುಹೂರ್ತ ಮೀರೋದ್ರೊಳಗೆ ನಿನ್ನ ಬಾಯಿಯಲ್ಲಿ ತೀರ್ಥ ಪ್ರಸಾದ ಬೀಳಬೇಕು ಅಂತ ಅಲ್ಲಿಗೆ ಬರೆದಿದ್ದಾರೆ. ಅದನ್ನು ಮಾಡದೇ ಇದ್ರೆ ಏಕಾದಶಿ ಫಲಿಸೋದೇ ಇಲ್ಲ. ಇಂತಹ ಏಕಾದಶಿ ಮುಗಿದು ಮರುದಿವಸ ದ್ವಾದಶಿಯಲ್ಲಿ ಒಂದು ಪಕ್ಷ ಏಕಾದಶಿ ಮಾಡಲಿಕ್ಕಾಗದಿದ್ರೂ ದ್ವಾದಶಿ ಪಾರಣೆಯನ್ನಾದರೂ ತೀರಿಸು, ಏಕಾದಶಿ ಮತ್ತು ದಶಮಿಯ ಪುಣ್ಯ ಬರುತ್ತೆ ಅಂತ ಏಕಾದಶಿ ವ್ರತದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ನಿಮಗೆ ಏಕಾದಶಿ ಮಾಡೋಕ್ಕಾಗಲ್ವಾ, ದಶಮಿ ವ್ರತ ಮಾಡೋಕ್ಕಾಗಲ್ವಾ, ಬಿಟ್ಬಿಡಿ, ದ್ವಾದಶಿ ಪಾರಣೆಯನ್ನಾದರೂ ಟೈಮಿಗೆ ಸರಿಯಾಗಿ ಮಾಡಿ, ಮಾಡಿದ ಮೇಲೆ ಈ ಎರಡು ವ್ರತದ ಪುಣ್ಯ ಬರುತ್ತೋ ಅದಕ್ಕೆ ನಾವು ನಡೀತೀವಿ ಬಿಡಿ. ಅದಕ್ಕೆ ನಿಮಗೆಲ್ಲ ನಡೀತೀರಾ? ನಿಮ್ಗೆ ನಡೆಯಿಲ್ಲ ನೋಡಿಬೇಕಾರೆ, ಬೆಳಗ್ಗೆ ದ್ವಾದಶಿ ಬೇಗ ಊಟಕ್ಕೆ ಬಂದಿದ್ದೆ, ನೀವು ಬೆಳಗ್ಗೆ ಎದ್ರ ತಾನೆ ಊಟ ಆಗೋ ನಿಮಗೆ, ತಾವೇ ಊಟ ಹೊಡ್ಕೊಂಡು ಕೂತಿರ್ತೀರಾ, ನಿಮಗೆಲ್ಲ ಊಟದ ಮಹಿಮೆಯೇ ಗೊತ್ತಿಲ್ಲ, ಹೋಗಿ ಅಂತ. ಇಂಥ ಕಾಲದಲ್ಲಿ ಭೃಗು ಋಷಿಗೆ ಬಂದ ಅಂಬರೀಷನ ಮನೆ, ಅಂಬರೀಷನ ಮನೆಗೆ ಬಂದ, ಪಾರಣೆ ಹೊತ್ತಾಗಿದೆ, ಅತಿಥಿ ಅಭ್ಯಾಗತರ ಒಳಗೆ ಬಂದುಬಿಟ್ಟಿದ್ದಾರೆ, ಈಗ ಪಾರಣೆಗೆ ಒಂದೇ ಗಂಟೆ ಉಳಿದಿದೆ, ಒಂದು ಗಂಟೆಯಲ್ಲಿ ವ್ರತ ಯಾರು ಆಗಬೇಕೀಗ? ದೂರ್ವಾಸರು. ನಾನು ಏಕಾದಶಿ ವ್ರತನಿಷ್ಠ, ಕರೆಕ್ಟ್ ಸರಿಯಾಗಿ 8 ಗಂಟೆಗೆ ನಾನು ಪಾರಣೆ ಮಾಡಲೇಬೇಕು, ಪಾರಣೆ ಮಾಡದಿದ್ದ ಪಕ್ಷದ ನನ್ನ ವ್ರತ ಹಾಳಾಗುತ್ತೆ, ಆದ್ರೆ ನನ್ನ ಟೈಮ್ ಸರಿಯಾಗಿ ಸ್ನಾನ ಮಾಡಿಕೊಂಡು ಊಟಕ್ಕೆ ಬನ್ನಿ ಅಂತ ಕರಿಬೇಕಾಗಿತ್ತು. ಹಾಗೆ ಹೇಳುವಾಗಿಲ್ಲ, ಯಾಕೆ ಅಂದರೆ ಬಂದಂಥ ಅತಿಥಿ ಕೇವಲ ಅತಿಥಿಯಲ್ಲ, ಅವನು ತಂಟೆಗೆ ಹೋದರೆ ಅವನು ತಿಥಿ ಮಾಡದೆ ಬಿಡೋದೇ ಇಲ್ಲ. ಅವನ ಹೆಸರು ಅತಿಥಿ ಅಲ್ಲ, ತಿಥಿ ಮಾಡೋರು. ಯಾಕೆಂದರೆ ಭೃಗು ಅವ್ರು ಬಂದವರು ದುರ್ವಾಸರು, ನಾನು ಬಾಯಿ ತಪ್ಪಿ ಹೇಳಿದೆ, ದುರ್ವಾಸ ಋಷಿಗಳು ಬಂದಿದ್ರು, ಅತ್ರಿ ಋಷಿಗಳ ಮಗ
ಸಾಕ್ಷಾತ್ ಸ್ವಯಂ ರುದ್ರ ಕೋಪಾಗ್ನಿಯ ತುಂಡವ ಬಂದ್ರು. ನಿಮ್ಮ ಮನೆಗೆ ಯಾರೇ ಅತಿಥಿಗಳು ಬರಲಿ, ಅವ್ರಿಗೆ ತಕ್ಕಂತೆ ನೀವು ನಡ್ಕೋಬೇಕು. ಅದು ನಿಜವಾದ ಧರ್ಮ. ನಿಮಗೆ ತಕ್ಕಂತೆ ನಡ್ಕೊಳೋದನ್ನು ಅವ್ನು ಬಂದು ಏನು ಬಂದು ಕೇಳಿದ್ರು ಕೊಡಬೇಕು. ಹಾಗಿದ್ರೆ ಮಾತ್ರ ಅತಿಥಿ ಸತ್ಕಾರ ಮಾಡೋದು ಹೋಗಿ, ಇಲ್ಲ ಮನೆಗೆ ಒಂದು ಬೋರ್ಡ್ ಹಾಕಿ ಒಳಗೆ ನಾಯಿಗಳಿವೆ ಎಚ್ಚರಿಕೆ ಅಂತ ಹಾಕ್ಬಿಡಿ. ಏನು ಬೇಜಾರಿಲ್ಲ. ಎಂತೆಂಥ ನಾಯಿಗಳಿದ್ದಾವೆ ಅಂದರೆ ನಮ್ಮ ಲ್ಯಾಕ್ಫಿಲ್ದಷ್ಟು ನಾಯಿಗಳಿದ್ದಾವೆ, ನಾಯಿನೇ ಕಚ್ಚೋಷ್ಟು ದೊಡ್ಡ ದೊಡ್ಡ ನಾಯಿಗಳಿದ್ದಾವೆ ಅಂತ ಹೇಳ್ಬಿಡಿ. ನಿಮ್ಮನ್ನು ಸೇರಿಸ್ಕೊಂಡು ಓಡೋಟ್ ಹೋಗ್ತಾರವಲ್ಲ. ಭೃಗು ಋಷಿಗಳು ಅವರು ದುರ್ವಾಸರು ಹೇಳಿದ್ರು, ನಾ ಸ್ನಾನ ಮಾಡಿ ಬರ್ತೀನಿ, ನೀ ಎಲ್ಲ ತಯಾರ. ಸ್ನಾನಕ್ಕೆ ಹೋಗಿ ಬರುವಾಗ ತಡ ವಾಯಿತಲ್ಲ, ತಡ ಮಾಡುತ್ತಾ ಇದ್ದಾರೆ. ಯಾಕೆಂದ್ರೆ ಮನಸ್ಸಿಗೆ ಅಭಿಮಾನಿ ದೇವತೆ ಮಹಾದೇವ, ಮನಸ್ಸಿನ ಅಭಿಮಾನಿ ದೇವತೆಯಾಗಿರ್ತಕ್ಕಂಥ ಮಹಾದೇವನ ಸ್ವರೂಪವೇ ದುರ್ವಾಸರಾಗಿದ್ದರಿಂದ ಅಂಬರೀಷ ರಾಜನ ಏಕಾದಶಿ ವ್ರತ ಇಡೀ ವಿಶ್ವಕ್ಕೇ ಗೊತ್ತಿತ್ತು. ಅದು ಇವರಿಗೆ ಗೊತ್ತಿಲ್ವಾ? ಬೇಕಂತೆ ವ್ರತ ಕೆಡಿಸ್ಬೇಕು ಅಂತಲೇ ಬಂದವು. ಯಾತಕ್ಕೆ ಕೆಡಿಸ್ಬೇಕು ನೋಡೋಣ. ಅದೇನು ಎಲ್ಲ ಅನುಕೂಲ ಇದ್ದಾಗ ವ್ರತ ಮಾಡಿ ಒಳ್ಳೆ ರೈಟ್ ಮಾರ್ಕ್ಸ್ ಹಾಕೊಂಡ್ಬಿಟ್ರೆ ಇವನ ವಿಷ್ಣು ಭಕ್ತ ಅಂತ ಹೇಳಿಬಿಟ್ರೆ ಅದೇ ದೊಡ್ಡ ವಿಷಯ ಅಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕೊಡಬೇಕು. ಒಂದೇ ಥರ ಇರಬೇಕು ಉತ್ತರ, ನಾಲ್ಕು ಯಾವುದಕ್ಕೆ ರೈಟ್ ಮಾರ್ಕ್ ಅಂತಲೂ ನೋಡಬೇಕು. ಅಂಥ ಸ್ಪರ್ಧಾತ್ಮಕ ಪರೀಕ್ಷೆಯ ಕಾಲದಲ್ಲಿ ಅಂತಹ ಪರೀಕ್ಷೆಯನ್ನು ಒಡ್ಡಿದಂಥ ದೂರ್ವಾಸ ಬಂದಿದ್ದ. ಇನ್ನು ಮೂರ್ನಾಲ್ಕು ನಿಮಿಷ ಇದೆ ಪಾರಣೆಗೆ ಬರಲಿಲ್ಲ. ಅಂಬರೀಷರಾದ ಒಳಗೆ ಕಳವಳದಿಂದ ಕೂತ್ಕೊಂಡಿದ್ದಾನೆ, ಇಲ್ಲ ಕಳವಳದಿಂದ ಕೂತಿಲ್ಲ. ಯಾಕೆ? ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ನವರೇಶ್ವರ. ಅವನು ತೀರ್ಮಾನ ಮಾಡಿಕೊಂಡಿದ್ದ, ಏನು ಮಾಡಿದ್ದ, ಸಂಕಲ್ಪ ಮಾಡಿದ್ದ, ಎಂದು ಏಕಾದಶಿ ವ್ರತ ನನ್ನ ಕೈಯಿಂದ ನಡೆಯುವುದಿಲ್ಲವೋ, ಎಂದು ದ್ವಾದಶಿ ಪಾರಣೆ ಹೊತ್ತಿಗೆ ಸರಿ ಮುಹೂರ್ತಕ್ಕೆ ಸರಿ ಆಗೋದಿಲ್ವೋ, ಅಲ್ಲಿಂದ ಮುಂದೆ ಅನ್ನ ಆಹಾರ ಬಿಡ್ತೀನಿ ಅಂತ ಅಂದ್ಕೊಂಡಿದ್ದ. ಅನ್ನ ಆಹಾರ ಬಿಟ್ಟುಬಿಟ್ರೆ ಆಯಿತು, ಅದೇನು ದೊಡ್ಡ ವಿಷಯ. ಅನ್ನವೂ ಇಲ್ಲ, ಆಹಾರವೂ ಇಲ್ಲ, ನಿರಶನ ವ್ರತ. ನೀರಶ ನೀರು ಮತ್ತು ಅಶನ ವ್ರತ. ಅಶನ ಅಂದರೆ ಊಟ, ನೀರು ಅಂದರೆ ನೀರು. ನಿರಶನ ವ್ರತ, ನೀರು ತೊಗೊಳಲ್ಲ, ಅಶನ ಊಟವೂ ಮಾಡಲ್ಲ, ಇದು ನಿರಶನ ವ್ರತ ಅಂತ ಹೇಳ್ತಾರೆ. ಇವತ್ತಿನ ವ್ರತ ಯಾವುದು? ನೀರು ಪ್ಲಸ್ ಅಶನ ಎರಡೂ ಸೇರಿ ವ್ರತ, ಅದು ಪತಿವ್ರತ. ಇಂತಹ ವ್ರತವನ್ನು ಸಂಕಲ್ಪ ಮಾಡಿದ್ರಿಂದ ಅವನೇನು ಚಿಂತೆ ಮಾಡಲಿಲ್ಲ. ಪುರೋಹಿತರು ಇದ್ದರು, ಜ್ಞಾನಿಗಳಿದ್ದರು, ಯೋಗಿಗಳಿದ್ದರು, ಅವರೆಲ್ಲ ಅಂಬರೀಷರಾಜ ಧರ್ಮಶಾಸ್ತ್ರದಲ್ಲಿ ಇಂತಹ ಸಂದಿಗ್ಧತೆಯನ್ನು ಪರಿಹಾರ ಮಾಡಲಿಕ್ಕೆ ಕೆಲವು ಉಪಾಯಗಳಿವೆ. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅಂತ ಹೇಳುತ್ತಾರೆ. ಅನ್ನ ಅಂತ ಹೇಳಿದ್ರೆ ಅಕ್ಕಿಯಿಂದ ಮಾಡಿದ್ದೇ ಅನ್ನ, ಬೇರೆ ಯಾವುದು ಅನ್ನ ಆಗೋಲ್ಲ. ಆದರೆ ಕೆಲವೊಮ್ಮೆ ಪ್ರಾಣಧಾರಕವಾಗಿರ್ತಕ್ಕಂಥ ವಿಷಯದಲ್ಲಿ ಅನ್ನ ಅನ್ನೋ ಶಬ್ದಕ್ಕೆ ಅರ್ಥ ಅನೇಕ ಇದೆ, ಅದು ಮುಂದೆ ನೋಡೋಣ. ಪಾರಣೆಯ ಹೊತ್ತು ಮೀರದಲೆಗೆ ನೀನು ಪಾರಣೆ ಮಾಡಬೇಕು ಅದಂಥದ್ದು ಒಂದು ಪಾರಣೆ ಇದೆ. ಅದು ಯಾವ ಪಾರಣೆ ಅಂದರೆ ಉಪೋಷಣ, ಅಂದರೆ ನೀರನ್ನು ಸ್ವೀಕಾರ ಮಾಡಿ. ನೀರು ಉಪವಾಸಕ್ಕೂ ಬರುತ್ತೆ, ಪಾರಣೆಗೂ ಬರುತ್ತೆ. ಇದು ಧರ್ಮಶಾಸ್ತ್ರದಲ್ಲಿ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ. ನೀರು ಕುಡಿದಾಗ ನೀರಿಗೆ ಹೆಸರು ಅನ್ನ ಅಂತಿದೆ, ಅನ್ನ ಅನ್ನೋ ಹೆಸರು ನೀರಿಗೂ ಇದೆ. ಯಾವ್ಯಾವುದು ಪ್ರಾಣಧಾರಕವಾಗಿದೆಯೋ ಅದೆಲ್ಲ ಅನ್ನ ಶಬ್ದ ಅರ್ಥ. ಅದು ಮೀನಿರಲಿ ಮೊಸಳೆ ಇರಲಿ, ಯಾವುದು ನಿನ್ನ ಹೊಟ್ಟೆ ತುಂಬಿಸಿ ನಿನ್ನ ಪ್ರಾಣವನ್ನು ಉಳಿಸುತ್ತೋ ಅದೆಲ್ಲ ಅನ್ನ, ಅನ್ನಮಯ ಕೋಶಕ್ಕೆ ಅನ್ನ. ಆದರೆ ಅದು ಅನ್ನ ಅಲ್ಲ, ಆಹಾರ ಅಲ್ಲ, ಅದು ಅದು ನೀರು. ಆಹಾರ ನೀರು ಅಂತ ಪ್ರತ್ಯೇಕವಾಗಿ ಹೇಳ್ತಾರೆ ನೋಡಿ. ಮೀನು ಮಾಂಸ ಇದ್ದಂಗೆ, ಮೀನೇ ಬೇರೆ ಮಾಂಸ ಬೇರೆ. ಮೀನು ಮಾಂಸ ಅಂತ ಹೇಳ ಅಲ್ರಿ, ಮೀನು ಮಾಂಸಕ್ಕೆ ಸೇರಿದ್ರೆ ಅದು ಮಾಂಸ ಅಂತ ಹೇಳಬೇಕು. ಮೀನೇ ಬೇರೆ ಮಾಂಸವೇ ಬೇರೆ ಅಲ್ವಾ? ಹಾಗೆ ಪಂಚಮಕಾರಗಳಲ್ಲಿ ಮತ್ಸ್ಯ ಮಾಂಸ ಅಂತ ಅದು ಬೇರೆ ಬರುತ್ತೆ. ಹೀಗೆ ನೀರು ಎನ್ನುವ ಶಬ್ದದಲ್ಲಿ ಅನ್ನವೂ ಇದೆ, ಆದರೆ ಈ ಜಡ ಅನ್ನಕ್ಕೆ ಸಂಬಂಧಪಟ್ಟದ್ದಲ್ಲ. ನೀರು ಕುಡಿದರೆ ಅನ್ನ ತಿಂದ ಅಂದರೆ ವ್ರತ ಮಾಡಿದ ವ್ರತ ಪೂರ್ಣೆಯೂ ಆದೀತು, ಆದರೆ ಋಷಿಗಳಿಗೆ ಅವಮಾನ ಮಾಡಿದಂತ ಅವರ ಮಾತನ್ನು ಕೇಳಿ ನಿರ್ಮಾಲ್ಯ ತೀರ್ಥವನ್ನು ಸ್ವೀಕಾರ ಮಾಡಿದ. ಅದು ಎಷ್ಟು? ಉದ್ದಿನಕಾಳು ಮುಳುಗುವಷ್ಟು ತೀರ್ಥ ಅಷ್ಟೇ ತಗೋಬೇಕು ಅಂತಿರೋದು. ನೀವು ತೀರ್ಥ ತಗೋತೀರ ಒಂದೊಂದು ಲೆಕ್ಕನೇ ಇಲ್ಲ. ತೀರ್ಥ ಎಷ್ಟು ತೀರ್ಥ ಅಂದರೆ ಹೊಟ್ಟೆ ಇರೋಷ್ಟು ತೀರ್ಥ. ಉದ್ದಿನಕಾಳು ಮುಳುಗುವಷ್ಟು ಮಾತ್ರ ತೀರ್ಥ ತೆಗೆದುಕೊಡಬೇಕು. ಪಂಚಾಮೃತವೂ ಅಷ್ಟೇ. ಪಂಚ ಅಮೃತ, ಪಂಚ ಮೃತ ಅಲ್ಲ, ಪಂಚ ಅಮೃತವನ್ನು ಕೂಡ
ಉದ್ದಿನ ಕಾಳು ಮುಳುಗಬೇಕು, ಕಂಠದಿಂದ ಇಳಿದಂತೆ ಆಗಬೇಕು, ಇಳಿಯಬಾರ್ದು. ಏನು ಇಳಿಬೇಕು ಇಳಿಬಾರ್ದು, ಅದರ ಗುಣಧರ್ಮಗಳು ಇಳಿಬೇಕು. ಅದು ಇಳಿದು ಲೆಟ್ರಿನೂ ಉಚ್ಚಕ್ಕೆ ಹೋಗಬಾರ್ದು, ತೀರ್ಥ ಆಗಲಿ ಮತ್ತು ಇದು ಆಪ್ರೇಟ್ ಆಗಿಬಿಡ್ಬೇಕು ಒಳಗೆ. ಅಷ್ಟು ತೀರ್ಥವನ್ನು ಕುತ್ಕೊಂಡು ಕುತ್ಕೊಂಡಿದ್ದ ದುರ್ವಾಸರು ಒಳಗೆ ಬಂದರು, ಎಲೆಯನ್ನು ಹಾಕಿದ್ದಾರೆ. ಕೃಷ್ಣಾರ್ಪಣ ಅಂತ ಹೇಳೋದ್ರೊಳಗೆ ಮೂರನೇ ಕಣ್ಣೊಳಗಿಂದ ಹೇ ಮೂರ್ಖ ಅಂತ ಕಂಡು ನಿಂತರು. ಯಾರು ಊಟ ಮಾಡಬೇಡಿ ಅಂದರು. ಯಾಕೆ ನಮಗೆ ಪಾರಣೆಗೆ ಕರೆದು ಈ ಮೂರ್ಖ ರಾಜನು ನಮಗಿಂತ ಮುಂಚೆ ತೀರ್ಥವನ್ನು ಸ್ವೀಕಾರ ಮಾಡಿರೋದ್ರಿಂದ ಗುರುದ್ರೋಹಿ ಇವನು, ಉಚಿತಿ ಅಭ್ಯಾಗತಿಗೆ ಅವಮಾನ ಮಾಡಿದ್ದಾನೆ ಅಂತ ಹೇಳಿ ಯುದ್ಧಕ್ಕೆ ನಿಂತು ತಕ್ಷಣ ತಮ್ಮ ಕೂದಲ ಕೇಶವನ್ನು ಕಿತ್ತು ಕಮಂಡಲ ಜಲಕ್ಕೆ ಸೇರಿಸಿ ಅವನ ಮೇಲೆ ಎಸೆದ್ರು. ದೊಡ್ಡದು ಬ್ರಹ್ಮ ಪಿಶಾಚ ನಿಂತುಬಿಡುತ್ತೇನೆ. ಅದರ ಧೂಳಿಗೆ ಅದರ ಆ ವಿಕೃತ ಆಕಾರಕ್ಕೆ ಜನ ಹೆದರಿ ಚಲ್ಲಾಪಿಲ್ಲಿ ಆಗಿ ಹೋದರು. ಅಂಬರೀಷರಾಜ ಎಲ್ಲೂ ಓಡೋದು ಸೀದ ಪರಮಾತ್ಮನ ಸ್ಮರಣೆ ಮಾಡಿದೆ. ನವೀನ ಪ್ರಣಮಗಿನ ಚಲತಿ, ನೀನು ಆಗ್ನೆಯಲ್ಲಿ ಒಂದು ಹುಲ್ಲು ಕಟ್ಟಿ ಅಲ್ಲಾಡಲ್ಲ ಅಂದಮೇಲೆ ಇದು ನಿನ್ನಿಚ್ಛೆಗೆ ನಂದೇನದು ಸ್ವಾಮಿ ನಿಂದೇ ಇದೆಲ್ಲವೂ ನಂದಾನ ಕಂದ ಗೋವಿಂದ ನಂದಾನ ಕಂದ ಗೋವಿಂದ ಜನನ ಮರಣ ನಿಂದೆಯಾಗ ಯಜ್ಞವು ನಿಂದೇ ಜನನ ಮರಣ ನಿಂದೆಯಾಗ ಯಜ್ಞವು ನಿಂದೇ ನ್ಯಾಯ ನ್ಯಾಯವು ನಿಂದೇ ನಿಂದೇ ಬಾಯಿಯ ಮಾತು ನಿಂದೇ ಬರುವ ಭಾಗ್ಯವು ನಿಂದೇ ಬಾಯಿಯ ಮಾತು ನಿಂದೇ ಬರುವ ಭಾಗ್ಯವು ನಿಂದೇ ನಂದೇನದು ಸ್ವಾಮಿ ಇಂಥದೊಂದು ವಿಷಯ ಬೇಡ ಅಂತ ನಾನು ತೀರ್ಮಾನ ಮಾಡಿದ್ರೆ ಆಗುತ್ತ, ಇದು ಬರಲಿ ಅಂತ ಸಂಕಲ್ಪಿಸಿದ್ರೆ ಬರುತ್ತ, ಹೋಗ್ಲಿ ಅಂತಂದ್ರೆ ಹೋಗುತ್ತ. ಎರಡರ ಮಧ್ಯದ ಜೀವನದ ನಮ್ಮ ಬದುಕು ನಿನ್ನ ನಾಮಸ್ಮರಣೆಯನ್ನು ಮಾತ್ರ ಮಾಡಲೇಬೇಕು, ಅದನ್ನು ಮರೆಯೋ ಹಾಗಿಲ್ಲ, ಅದನ್ನು ಮಾಡ್ತಾ ಇದ್ದೇನೆ ಅಷ್ಟೇ. ಅಂಬರೀಷ ರಾಜ ಸುದರ್ಶನ ಚಕ್ರದ ಉಪಾಸಕ, ಸುದರ್ಶನ ನಾರಾಯಣನ ಉಪಾಸಕ. ಅಂತಹ ಸುದರ್ಶನ ನಾರಾಯಣ ಯಾವಾಗಲೂ ಅವನ ಮನೆಯಲ್ಲಿ ಒಂದು ರೂಪದಲ್ಲಿ ಇರ್ತಾ ಇದ್ದ. ಎದ್ದು ನಿಂತು ನೋಡಿ ಸುದರ್ಶನ ಚಕ್ರ, ಯಾಕೆ ಭಕ್ತವತ್ಸಲ ಭಕ್ತವತ್ಸಲ ನಿಮ್ಮ ಬಿರುದು ಕೊತ್ತ ಮೇಲೆ ಭಕ್ತರಾಧೀನಾಗಿ ಇರಬೇಡ ಭಕ್ತವತ್ಸಲ ನಿಂಬ ಬಿರುದು ಕೊತ್ತ ಮೇಲೆ ಭಕ್ತರ ಅಧೀನರಾಗಿ ಇರಬೇಡ ವೇ. ನೂರ ಒಂದು ಬೈಗಳು ಬೈದಿದ್ದರೂ ಕೃಷ್ಣ ಏನು ಮಾಡಲಿಲ್ಲ, ಯಾಕೆಂದ್ರೆ ದೇವ್ರನ್ನ ನೀವು ಬೇಕಾದಂಗೆ ಬೈಗಿ, ಬಾಯಿಗೆ ಬಂದಂಗೆ ಬೈಗಿ. ನಿಮಗೆ ಬಾಯಿಗೆ ಒಂದು ಬಾಯಿ ಇದ್ದಷ್ಟು ಬೇರೆ ಅವನು ಏನು ಮಾಡಲ್ಲ. ಯಾಕೆ ಮಾಡಲ್ಲ, ಅದು ಅವನಿಗೆ ಖುಷಿ. ನಿಂದ ಸ್ತುತಿ, ಅದು ನಿನ್ನ ಕರ್ಮ ಪ್ರಾರಬ್ಧ, ನಿನ್ನ ಯೋಗ್ಯತೆ, ನಿನ್ನ ಮುಸುಡಿ. ಅದು ಹುಚ್ಚುಚ್ಚು ಅಪವಾದಗಳನ್ನು ಹಾಕೋದು, ಹುಚ್ಚುಚ್ಚಾಗಿ ಬೈಯೋದು, ಪಾಪ ನಿನ್ನ ಹೀನ ಸಂಸ್ಕೃತಿಯ ದಿವ್ಯ ದರ್ಶನವನ್ನು ಮಾಡಿಸ್ತಾ ಇದ್ರೆ ಅದು ದೇವರು ಕುತ್ಕೊಂಡು ನೋಡಿ ನಗ್ತಾ ಇರ್ತಾನೆ. ನಗೆಯು ಬರುತ್ತೀನಿ ನನಗೆ, ನಗೆಯು ಬರುತ್ತೀನಿ ಜಗದಲ್ಲಿರುವ ಮನುಜರೆಲ್ಲ ಹವಣ ಮಾಡುವುದ ಕಂಡು ನಗೆಯು ಬರುತ್ತಿದೆ ನನಗೆ, ನಗೆಯು ಬರುತ್ತಿದೆ. ಒಂದು ಕಾಲಕ್ಕೇನಾದರೂ ವಿಷ್ಣು ಭಕ್ತರಿಗೆ ಅವಮಾನವಾದರೆ ಅಥವಾ ವಿಷ್ಣು ಅಂತ ರುದ್ರ ಭಕ್ತರಿರ್ಬೋದು, ಚತುರ್ಮುಖ ಬ್ರಹ್ಮನ ಭಕ್ತರಿರ್ಬೋದು, ಎಲ್ಲವೂ ಭಗವಂತನ ಭಕ್ತರಿಗೆ ಅವಮಾನವಾದರೆ ಕ್ಷಣ ಮಾತ್ರದಲ್ಲಿ ಬಂದ್ಬಿಡ್ತಾನ. ತಡ ಮಾಡದೆ ಮಾಡ ಸಖ ವೆಂಕಟ ನಡೆದು ಬಾರಯ್ಯ ನೀನು, ನಡೆದು ಬಾರಯ್ಯ ಭಾವ ಕಡಲಿಗೆ ಕುಂಬರ ಸಂಭವ ಎಡಬಲದಲ್ಲಿ ನಿನ ಮಡದೆ ನಿಂದೊಕ್ಕುತ್ತ. ತಡ ಮಾಡದೆ ಬಾ ಮೃಡ ಸಖ ವೆಂಕಟ ನಡೆದು ಅಲ್ರಿ, ನಡೆದು ಬಾರಯ್ಯ ಅಂತ ಹೇಳ್ತಿದ್ರಿ, ಇಷ್ಟಾಗಿ ಗಡಗಡ ಹೇಳ್ತೀರ. ನಾನೇ ಗಡಗಡ ಹೇಳ್ಬೇಕು, ಅಲ್ಲೇ ಗಡಗಡ ನೋಡಿ, ಗಡ ಡ ನಡೆದು ಬಾರಯ್ಯ ನೀನು, ನಡೆದು ಬಾರಯ್ಯ ಭವ ಕಡಲಿಗೆ ಕುಂಭ ಸಂಭವ ಸಡಗಾರದಿಂದಲಿ ತಡ ಮಾಡದಲೆ ನೀನು ಎಡಬಲದಲ್ಲಿ ನಿನ್ನ ಮಡದಿರಿಂದೊಪ್ಪುದ. ತಡ ಮಾಡದೆ ಬಾ ಮೃಡ ಸಕವಿಂಗಡ ನಡೆದು ಡಡ ಅಲ್ಲೇ ನಾನೇ ಗಡಗಡ ಮಾಡಬೇಕು. ಡ ನಡೆದು ಬಾರಯ್ಯ ನೀನು, ನಡೆದು ಬಾರಯ್ಯ ಬವ ಕಡಲಿಗೆ ತುಂಬ ಸಂಪ ತಡ ಮಾಡದಲ್ಲಿ ಎಡಬಲದಲ್ಲಿ ಮಾಡದರಿಂದ ಪದ ಸಡಗರದಿಂದಲೇ ನಡೆದು ಬರಯ್ಯ ನೀ ನಡೆದು 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 ಬಾರಯ್ಯ ನೀನು ಎಂದು ಭಕ್ತರಿಗೆ
ಕಷ್ಟ ಶುರುವಾಗುತ್ತೋ ಅವನು ಬಂದಿದ್ದು ಅವನಿಗೆ ಗೊತ್ತಾಗಲ್ಲ. ಅಷ್ಟು ಬೇಗ ಬಂದು ಬದುಕುತ್ತಾನೆ. ಬಂದೊದಗೂ ಬಂದು ಕಣ್ಣಿಗೆ ಎವ ಇಕ್ಕಂದದು ತಿಣ್ಣಿಗೊದಗು ಬಂದದು. ಗಾಳಿ ಬರುತ್ತೆ ಅಂತ ಆ ರೆಪ್ಪೆಗೇನು ಗೊತ್ತಾಗತ್ತ? ಹೆಂಗ್ ಮುಚ್ಕೊಳತ್ತೆ ನೋಡಿ. ತುರ್ಕೆ ಬರುತ್ತೆ ಅಂತ ಗೊತ್ತಾಗತ್ತ? ಕೈ ಹೆಂಗ್ ಹೆಂಗ್ ಹೋಗುತ್ತೆ ನೋಡಿ. ಅಷ್ಟು ಸುಲಭದಲ್ಲಿ ಅದಾದ್ರೂ ಸ್ವಲ್ಪ ತಡ ಆಗ್ಬೋದು, ಆದ್ರೆ ಭಗವಂತ ತಡ ಮಾಡೋದ್ರೆ ಬಂದ್ಬಿಡ್ತಾನ. ಇಂತಹ ಭಗವಂತ ಆ ನಾರಾಯಣ ಎದ್ದು ನಿಂತ ಓಡಿದ್ರು ದುರ್ವಾಸ. ಹಾಗೆ ಸುದರ್ಶನ ಚಕ್ರ ತಲೆ ಕುತ್ಕೆ ಕುಯ್ಯೋದಲ್ಲ, ಜ್ವಾಲಾಗ್ನಿ ಜ್ವಾಲಾರೂಪಿ ಭಗವಂತ ಬರ್ತಾ ಇದ್ರೆ ಓಡಿ 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 ವಿಷ್ಣು ಲೋಕಕ್ಕೆ ಬಂದ್ರು. ತಗೋ ನಿಮ್ ಚಕ್ರ ವಾಪಸ್ ಬಂದ್ರು. ಅಯ್ಯೋ ಮಾರಾಯ, ಒಂದ್ಸಲ ಕೊಟ್ಮೇಲೆ ತಗೊಳೋ ಹಣೆ ಬರ ಜಾಯಮಾನ ನಮ್ದಲ್ಲ, ನಾವು ಯಾರಿಗೂ ಕೊಡಕ್ಕೆ ಹೋಗಲ್ಲ. ಕೊಟ್ಮೇಲೆ ವಾಪಸ್ ತಗೊಳಕ್ಕೆ ನೀವೇನ್ರಿ ಕೊಟ್ಬಿಡುದ? ಉತ್ಸವಕ್ಕೆ ತಗೊಳ್ರಿ, ದಾನ ಧರ್ಮ ಭಿಕ್ಷೆ ತಗೊಳ್ರಿ, ಹಾ ತಗೊಳ್ರಿ, ಇಂಥ ಇದನ್ನೆಲ್ಲ ತಗೊಳ್ಳಿ, ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡು, ವಾಪಸ್ ಕೊಡಿ. ನೀವೇ ಅದೆಲ್ಲ ಮಾಡಿ. ಅದಕ್ಕೆ ತಿರುಪತಿ ವೆಂಕಟೇಶ ತುಂಬ ಜನ ದೊಡ್ಡ ಹುಟ್ಟಿ ಇಟ್ಕೊಂಡಿದ್ದಾರೆ. ಯಾವತ್ತು ವಾಪಸ್ ಕೇಳ್ತಿರೋ ಮೂರ್ಖರು ಗೊತ್ತಾಗಲ್ಲ ಅಂತ. ಒಂದೊಮ್ಮೆ ಕೊಟ್ಟ ಮೇಲೆ ವಾಪಸ್ ತಗೊಳ್ಳೋದು ನಮ್ಮ ಜಾಯಮಾನದಲ್ಲಿಲ್ಲ. ಕನಸಲ್ಲೂ ತಗೋಬಾರ್ದು, ಮನಸ್ಸಲ್ಲೂ ತಗೋಬಾರ್ದು. ಅದನ್ನೇ ದಾನ ಧರ್ಮಗಳು ಅಂತ ಹೇಳೋದು. ನಾನು ವಾಪಸ್ ತಗೊಳ್ಳೋದು ತಗೊಳ್ಳೋದು ತಂದೇನಿದೆ ಅಂದ ದೇವರೇ ಅಂದ್ಬಿಟ್ಟ. ಮತ್ತೇನು ಮಾಡೋದು, ಯಾರು ಹತ್ರ ಇದೆಯೋ ಅವ್ರ ಹತ್ರ ಹೋಗಿ ವಾಪಸ್ಸು ತಂದರು ಅಂಬರೀಷ. ಅಂಬರೀಷ ಪ್ರಾರ್ಥನೆ ಮಾಡಿ ಆ ಸುದರ್ಶನ ಚಕ್ರವನ್ನು ವಾಪಸ್ ತಗೊಳ್ತಾನೆ. ರುದ್ರದೇವರಾಗಿರ್ತಕ್ಕಂಥ ದೂರ್ವಾಸರು ಅಂಬರೀಷನಲ್ಲಿ ಕೇಳಬೇಕಾದ ಏನೂ ಇರಲಿಲ್ಲ. ಆದರೆ ವಿಷ್ಣುವಿನ ಅನುಜ್ಞೆ ಏನಿದೆ, ಭಕ್ತ ರಕ್ಷಕನೆಂಬ ಬಿರುದು ಪತ್ತ ಮೇಲೆ ಭಕ್ತರ ಅಧೀನನಾಗಿ ಇರಬೇಡವೇನೋ ಮಾತು ಸುಳ್ಳು ಮಾಡುವ ಹಾಗಿಲ್ಲ ಯಾವುದೇ ದೇವತೆಗಳು. ಅದರಿಂದ ಅಂಬರೀಷನಲ್ಲಿ ವಿಷ್ಣು ಭಕ್ತಿ ಇದೆ ಅಂದರೆ ವಿಷ್ಣುವೇ ಇದ್ದಾನೆ ಅಂತ ಅರ್ಥ. ವಿಷ್ಣುವಿಗೆ ವಂದನೆಯನ್ನು ಸಲ್ಲಿಸಿ ಆ ಸುದರ್ಶನ ಚಕ್ರವನ್ನು ಉಪಶಮನಗೊಳಿಸಿದ ದುರ್ವಾಸ ಋಷಿ ಎಂಥ ಕೋಪಿಷ್ಟ. ಕ್ಷತ್ ತ್ರಿಟು ತ್ರಿಕಾಲ ಗುಣ ಮಾರುತ ಜೈಕ್ವ ಶೈಷ್ಯಾನ್ ಅಸ್ಮಾನ್ ಅಪಾರ ಜಲಧಿ ನತಿತೀರ್ಯ ಕೇಚಿತ್ ಜಲಧಿ ನತಿತೀರ್ಯ ಕೇಚಿತ್ ಕ್ರೋಧಸ್ಯ ಯಾಂತಿ ವಿಫಲಸ್ಯ ವಶಂಪದೇಹೆ ಗೋರ್ಮಜ್ಜಂತಿ ದುಶ್ಚರ ತಪಶ್ಚ ವೃತೋತ್ಸದಂತಿ ಸೃಜಂತಿ ಭಿದ್ಯತೆ ಹೃದಯ ಗಂತಿ. ರಾಗದ್ವೇಷಗಳೆಲ್ಲ ತಪಸ್ಸಿನಿಂದ ಅರಿಯಬೇಕು. ಅಷ್ಟೈಶ್ವರ್ಯ ಸಂಪಾದಿಸುವಂತಹ ಆಸೆಗೂ ಕೋಪಾವೇಶಕ್ಕೂ ಅವಕಾಶ ಇರಲೇಬೇಕು. ಎಂ ಎಂ ಲೋಕಂ ಮನಸಾ ಸಂವಿಭಾತಿ ವಿಶುದ್ಧ ಸತ್ವ ಕಾಮಯತೆ ಯಾಶ್ಚ ಕಾಮಾನ್ ತಂ ತಂ ಲೋಕಂ ಜಯತೆ ತಾಶ್ಚ ಕಾಮಾನ್ ತಸ್ಮಾತ್ ಆತ್ಮಜ್ಞಂ ಹೆಚ್ಚಯೇತ್ ಹೆಚ್ಚಯೇತ್ ಭೂತಿ ಕಾಮ ಎಂಬ ಪ್ರಾರಬ್ಧ ಕರ್ಮಸೂತ್ರದಿಂದ ಬಲದಿಂದ ವಿಷಯ ಭೋಗ ಎಲ್ಲ ನಡೆಯುತ್ತದೆ. ಸಮುದ್ರದ ಮೇಲೆ ಅಲೆಗಳು ಬರ್ತಾ ಇರ್ತವೆ. ಸಮುದ್ರ ಬೇರೆ ಅಲೆ ಬೇರೆ. ಸಮುದ್ರದ ಮೇಲೆ ಅಲೆ ಇರುತ್ತೆ ನೋಡಿ, ಅಲೆ ಬೇರೆ ಸಮುದ್ರ ಬೇರೆ. ಆದರೆ ಆ ಅಲೆಗಳಂತೆ ಕೋಪತಾಪಗಳು ಅಂತಃಕರಣದಲ್ಲಿ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಸುಷುಪ್ತಿಯಲ್ಲಿ ಹೊರತು ಬೇರೆ ಯಾವುದೇ ಸಮಯದಲ್ಲೂ ಮನಸ್ಸು ಎಂದಿಗೂ ನಿಶ್ಚೇಷ್ಠವಾಗಲು ಯೋಗಿ. ಅಂಥ ಯೋಗಿಗೆ ಕೋಪ ಬಂದಾಗಲೂ ಕೂಡ ಅದು ಲೋಕಾನುಗ್ರಹ ಆಕಾಂಕ್ಷಿತನಾಗಿರ್ತಕ್ಕಂತಹ ಕೋಪವನ್ನೇ ಮಾಡ್ತಾನೆ ಬಿಟ್ಟರೆ ಸುಮ್ಮ ಸುಮ್ಮನೆ ಕೋಪ ಯಾವುದೇ ಯೋಗಿಯೂ ಮಾಡಲ್ಲ. ಕೋಪ ಬಂದಿದೆ ಅಂದರೆ ಏನೋ ಉದ್ದೇಶಕ್ಕೆ ಬರ ಬಂದು ಅದು ಅಲ್ಲಿ ದುಷ್ಟ ಸಂಹಾರ ಆಗಿ ಸಿಸ್ಟರ್ ರಕ್ಷಣೆ ಆಗುತ್ತೆ. ಇದು ಯೋಗಿಗಳಿಗೆ ಕೋಪ ಅತಿ ಭೂಷಣವಾಗಿರ್ತಕ್ಕಂಥ ನಾಗರತ್ನ ಮಳಿ ಇದ್ದಂತೆ. ಆದರೆ ಲಕ್ಷ್ಮಿ ಅದು ಉಪಯೋಗ ಇಲ್ಲ ಅಂತ, ಲಕ್ಷ್ಮಿಗೆ ಉಪಯೋಗ ಇಲ್ಲ ಅಂತ ಹೇಳ್ಕೊತಾಳೆ. ಕಾಮ ಕಾಮಸ್ತೆ ಅಂಗ್ರಿ ಯುಗಾರ್ಚನೆ ಮಲಧಿಯ ಲೋಭ ಸುಪುಣ್ಯಾರ್ಚನೆ ಮಾತ್ಸರ್ಯಂ ಚರಿತಾನುಕೀರ್ತನ ಸುಧಾಪಾನಾತ್ಮಜ ಶತ್ರುಷು ಕ್ರೋಧೋ ಭಕ್ತಜನೇಶು ರಾಗ ಉದಿಯಾ ಶ್ರೀ ವಿಠಲಾನ್ಯತ್ರ ನೋ ಯಚ್ಛತ್ರು ನಹಿ ಶತ್ರುರುಚ್ಛನಿ ಲಯ ಸ್ಯಾನ್ಯಸ್ಯ ಶತ್ರುರ್ಭವೇತ್. ಬೇಡಿದ್ದನ್ನೆಲ್ಲ ಕೊಡ್ತಾರೆ ತಪಸ್ವಿಗಳು ಯೋಗಿಗಳು ಅನೇಕ ಕಲೆಗಳಲ್ಲಿ ನಿಪುಣರವರು. ಕೆಲವೊಮ್ಮೆ ಗುರಿಯನ್ನು ತಪ್ಪು ಬಿಡ್ತಾರೆ. ಯಾಕೆ? ಕ್ರೋಧಸ್ಯ ಯಾಂತಿ ಫಲಸ್ಯ ವಿಷಮ.
ಕ್ರೋಧದಿಂದ ಸ್ವಲ್ಪ ಕಾಲಗಳ ತಲೆ ಅಟ್ಲಾಗಿಟ್ಟಾಗಿ ಯೋಗಿಗಳು ಒಮ್ಮೆ ಗುರಿ ತಪ್ಪುತ್ತಾರೆ. ತಪ್ಪಿದ್ರೂ ಕೂಡ ದೇವರು ವಾಪಸ್ ಕರ್ಕೊಂಡು ಬಂದು ಅವ್ರನ್ನ ಅಲ್ಲಿ ನಿಲ್ಲಿಸ್ತಾನೆ. ಪ್ರಾರಬ್ಧ ಸೂಚಕವಾಗಿರ್ತಕ್ಕಂತಹ ಈ ಕೋಪ ಅತಿ ಅಂತ ದೊಡ್ಡ ದೋಷವೇನು ಅಲ್ಲ, ಲಕ್ಷ್ಮಿಗೆ ದೋಷ. ವಸ್ತುತಃ ಎಲ್ಲ ಮೋಕ್ಷ ಮಾರ್ಗದ ವಿಚಾರ ಆಗೋಯ್ತು. ಮದುವೆ ಆಗುವ ಕನ್ಯೆಗೆ ಅದು ಏನು ಬೇಕಾಗಿಲ್ಲ. ಅವಳಿಗೆ ತ್ರಿವರ್ಗ ಸಾಧನೆ ಆಗಬೇಕಷ್ಟೇ. ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದು ಬಂದರೆ ಸಾಕು. ಆ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಬೇಕು. ಅದು ಬಿಟ್ಟು ತಪಸ್ಸಿಗೆ ಕಾರಣವಾಗಿರ್ತಕ್ಕಂಥ ಈ ಕೋಪ, ಈ ತಾಪ, ಈ ಯೋಗ, ಅಣಿಮಾದಿ ಸಿದ್ಧಿಗಳು, ಅಣಿಮ ಮಹಿಮಾಲಾಗಿ ಪ್ರಾಕಾಮ್ಯ, ಈಶಿತ್ವ, ವಶಿತ್ವ, ರಾಗ, ದ್ವೇಷ, ಇವೆಲ್ಲ ಅವಳಿಗೆ ಯಾವುದು ಬೇಡವಾಗಿರ್ತಕ್ಕಂತಹ ವಸ್ತು. ಇಂತಹ ಶಾಪ, ಪಶ್ಚಾತ್ತಾಪ, ಅದೆಲ್ಲ ಉಪದ್ವ್ಯಾಪ. ಅದರಿಂದ ಲಲನೆಯ ನೀ ಬರುವಲಿ ಸುವರೇ ಶೋಭಾನೆ. ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನು ಫಲ? ಜ್ವಲಿಸುವ ಗೋಪದಿ ಶಾಪವನ್ನೇ ಕೊಡುವರು, ಲಲನೆಯನ್ನು ಇವರು ಒಲಿಸುವರೇ. ಇಂಥ ಋಷಿಗಳು ಲಲನೆಯರನ್ನು ಒಲಿಸಲಿಕ್ಕೆ ಸಾಧ್ಯವ? ಅವರೆಲ್ಲ ಒಲದು 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 ಹೋಗೋತ್ತಿಗೆ ಅವ್ರ ಚರ್ಮ ಹೊಲದು ಹೊಲದು ಹೋಗಿರುತ್ತೆ ಜನ್ಮ ಜನ್ಮಾಂತರಕ್ಕೂ. ಇದರ ಉದ್ದೇಶ ಏನು ಅಂದರೆ, ಯೋಗಿಗಳಿಗೆ ಕೋಪ ಭೂಷಣ, ಆದರೆ ಲಕ್ಷ್ಮಿಗೇನು ಭೂಷಣವಲ್ಲ. ಯಾಕೆ ಅಂದರೆ ಅದನ್ನು ಮೀರಿದಂಥ ಪರಾತ್ಪರ ವಸ್ತುವಿನ ಜೋಡಿ ಮಾತ್ರ ಕನೆಕ್ಟಿವಿಟಿ ಇದೆ ಎನ್ನುವುದು ಈ ಪದ್ಯದಲ್ಲಿ ಬರುವಂತಹ ಸುಂದರವಾದ ಸಾರಾಂಶ. ಪ್ರತಿನಿತ್ಯವೂ ಪುಣ್ಯಚರಿತರಾಗಿ ಭಗವಂತನ ಅನುಸಂಧಾನ ಮಾಡ್ತಾ 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 ಸ್ನಾನವನ್ನು ಮಾಡಿ ಒಳ್ಳೆಯ ರೀತಿಯಲ್ಲಿ ಶುಚಿರ್ಭೂತರಾಗಿ ಸ್ನಾನವನ್ನು ಮಾಡಬೇಕು, ಸಂಕಲ್ಪನವನ್ನು ಮಾಡಬೇಕು. ಏಕಾದಶಿ ವ್ರತ ತಿಂಗಳಿಗೆ ಎರಡು ಬರುತ್ತೆ, ಉಪವಾಸವನ್ನು ಮಾಡಲೇಬೇಕು. ಮಾಡೋಕ್ಕಾಗಲ್ಲ ಅಂದರೆ ಮಾಡಲೇಬೇಕು, ಮಾಡೋಕ್ಕಾಗಲ್ಲ ಮಾಡಲೇಬೇಕು. ಹೇಗೆ ಮಾಡಬೇಕು? ಮಾಡ ಸುಲಭ. ಅನ್ನ ಇಲ್ಲದೆ ಬದುಕೋಕ್ಕಾಗಲ್ಲ. ಅನ್ನ ಬಿಟ್ಟು ಬದುಕಿ, ಅನ್ನದ ಬದುಕು ಬೇರೆ ಏನಾಗುತ್ತೆ? ಇನ್ನೊಂದು ಏಕಾದಶಿ, ಅದನ್ನು ಬಿಟ್ಟು ಬದುಕಕ್ಕಾಗಲ್ಲ, ಅದನ್ನು ಬಿಟ್ಟು ಮತ್ತೊಂದನ್ನು ಏನಾಗುತ್ತೆ? ತಿತಿಕ್ಷ, ಇದನ್ನು ಬಿಟ್ಟು ಬದುಕಲಿಕ್ಕೆ ಆಗಲ್ಲ ಅಂತ ಮೊದಲು ಕರೋನಾ ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿಸ್ತು ಅಂತ. ನನ್ನ ಮಗನ ಬೆಳಗ್ಗೆ 6 ಗಂಟೆಗೆ ಹೋದ್ರೆ ರಾತ್ರಿ ಅನಂತನು ಅವನು ಸಮಾಧಾನ ಆಗಲ್ಲ. ಲೈಬ್ರರಿಗೆ ಹೋಗಲೇಬೇಕು ಅವನೀಗ. ಇವತ್ತು ಹೋಗಿ ಲೈಬ್ರರಿಗೆ, ನಿಮ್ಮ ಬ್ರೈನನ್ನ ಲೈ ಅನ್ನಿಸ್ಬಿಡ್ತಾರ ಪೊಲೀಸ್ನವ್ರು ಅಲ್ವಾ. ಈ ಏನೇನೋ ಅಭ್ಯಾಸ ಇಟ್ಕೊಂಡಿದ್ರೆ ಅವು ಯಾವ ಅಭ್ಯಾಸಕ್ಕೂ ಅಡೆತಡೆಗಳು ಎಷ್ಟು ಚೆನ್ನಾಗಿ ಮಾಡಿಸಿದೆ ನೋಡಿ. ರೋಗ ರುಜಿನಗಳು ಅಲ್ವಾ, ರೋಗ ರುಜಿನಗಳನ್ನು ದಾಟಿಸುವಂಥ ಭಗವಂತನಿಗೋಸ್ಕರ ಇದನ್ನು ಯಾಕೆ ನೀವು ಮಾಡಬಾರ್ದು? ಮಾಡಿ ನೋಡಿ, ನೋಡಿ ಪಡೆದುಕೊಳ್ಳಿ. ಪಡೆದುಕೊಂಡಂಥ ಸತ್ವವನ್ನು ನೀವೆಲ್ಲರೂ ಊಟ ಮಾಡಿ ಜಗತ್ತಿಗೆ ಅಂತ ಕೃಷ್ಣ.